ನಮಸ್ಕಾರ ಸೋನಿ ನೈನ್ ನ್ಯೂಸ್ಗೆ ಸ್ವಾಗತ ನಾನು ಪ್ರಭಾವತಿ ಮೊದಲಿಗೆ ಮುಖ್ಯಾಂಶಗಳು ಕಾಂಗ್ರೆಸ್ ನಮ್ಮ ಸರ್ಕಾರ ಬಡವರ ಪರ ಸರ್ಕಾರವಾಗಿದೆ ಅರಣ್ಯ ಹಾಗೂ ಬೀದರ್ ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಬೀದರ್ ನಗರಸಭೆಯನ್ನು ಏಕಾಏಕಿ ಮುಂದೂಡಿಕೆ ಸದಸ್ಯರಿಂದ ನಗರಸಭೆಗೆ ಬೀಗ ಜಡಿದು ಪ್ರತಿಭಟನೆ ಇಪ್ಪತ್ತರಿಂದ ಇಪ್ಪತ್ತ್ಮೂರರವರೆಗೆ ವಾಸು ಆಸ್ಪತ್ರೆಯಲ್ಲಿ ಸೀಳು ವಿರೂಪ ರೋಗಿಗಳ ಶಸ್ತ್ರಚಿಕಿತ್ಸೆ ಆಯೋಜನೆ ಡಾಕ್ಟರ್ ರಜಂತಲ್ ಲೋಕಸಭೆ ಚುನಾವಣೆಯಲ್ಲಿ ಬೀದರ್ದಿಂದ ಕಾಂಗ್ರೆಸ್ದಿಂದ ಆಯತ್ ಖಾನ್ರವರಿಗೆ ಟಿಕೆಟ್ ನೀಡಲು ಆಗ್ರಹ ಕರ್ನಾಟಕ ರಾಜ್ಯದಲ್ಲಿ ದಲಿತರ ಮೇಲೆ ಅನ್ಯಾಯ ದೌರ್ಜನ್ಯದ ವಿರುದ್ಧ ಹೋರಾಡಲು ಶೋಷಿತರ ಹಿತರಕ್ಷಣಾ ಸಮಿತಿ ರಚನೆ ರೈತರು ಒಂದೇ ಬೆಳೆಯ ಮೇಲೆ ಅವಲಂಬಿತರಾಗದೆ ಮಸಾಲೆ ಸುಗಂಧ ದ್ರವ್ಯ ಬೆಳೆಗಳನ್ನು ಬೆಳೆಯಲು ಡಾಕ್ಟರ್ ಎಸ್ ವಿ ಪಾಟೀಲ್ ಕರೆ ಸುದ್ದಿಯ ವಿವರಗಳು ಬೀದರ್ ನಗರದ ಗಾಳಿ ಫಂಕ್ಷನ್ ಹಾಲ್ನಲ್ಲಿ ಹಮ್ಮಿಕೊಂಡಿದ್ದ ಬೀದರ್ ಜಿಲ್ಲಾ ಗ್ಯಾರಂಟಿ ಸಮಾವೇಶ ಮತ್ತು ಬೀದರ್ ತಾಲೂಕಿನ ಜನಸ್ಪಂದನ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಅರಣ್ಯ ಜೈವಿಕ ಮತ್ತು ಪರಿಸರ ಹಾಗೂ ಬೀದರ್ ಜಿಲ್ಲಾ ಉಸ್ತುವಾರಿ ಸಚಿವರಾದ ಈಶ್ವರ್ ಬಿ ಖಂಡ್ರೆ ಅವರು ನಮ್ಮ ಸರ್ಕಾರ ಬಡವರ ಪರ ಸರ್ಕಾರವಾಗಿದ್ದು ಬಡವರಿಗೆ ಅನುಕೂಲವಾಗಲು 5 ಗ್ಯಾರಂಟಿ ಯೋಜನೆಗಳನ್ನು ಜಾರಿಗೆ ತರಲಾಗಿದೆ ಎಂದು ಹೇಳಿದರು ಗೃಹಲಕ್ಷ್ಮಿ ಯೋಜನೆ ಅಡಿಯಲ್ಲಿ ಮನೆಯ ಯಜಮಾನಿಗೆ ಪ್ರತಿ ತಿಂಗಳು 2000 ರೂಪಾಯಿ ಯಾವುದೇ ಜಾತಿ ಭೇದವನ್ನದೆ ಎಲ್ಲರಿಗೂ ನೀಡುತ್ತಿದ್ದೇವೆ ರಾಜ್ಯದಲ್ಲಿ 1,25,00,000 ಜನರಿಗೆ ತಿಂಗಳಿಗೆ 25,000 ಕೋಟಿ ಇದಕ್ಕೆ ಖರ್ಚಾಗುತ್ತಿದೆ ಅನ್ನಭಾಗ್ಯ ಯೋಜನೆ ಅಡಿಯಲ್ಲಿ 10 ಕೆಜಿ ಅಕ್ಕಿ ನೀಡಲಾಗುತ್ತಿದ್ದು ಇದರ ಲಾಭ ಎಲ್ಲ ಜನರಿಗೆ ಸಿಗುತ್ತಿದೆ ಸಿಗದವರು ಮಾಹಿತಿ ನೀಡಬೇಕೆಂದರು ಯುವ ನಿಧಿ ಯೋಜನೆಯಲ್ಲಿ ಪದವಿ ಹಾಗೂ ಡಿಪ್ಲೊಮಾ ಪದವಿ ಪಡೆದ ನಿರುದ್ಯೋಗಿ ಯುವಕ ಯುವತಿಯರಿಗೆ 2 ವರ್ಷಗಳವರೆಗೆ ನಿರುದ್ಯೋಗ ಭತ್ಯವನ್ನು ನಮ್ಮ ಸರ್ಕಾರ ನೀಡುತ್ತಿದೆ ಶಕ್ತಿ ಯೋಜನೆಯಡಿಯಲ್ಲಿ ಮಹಿಳೆಯರು ರಾಜ್ಯಾದ್ಯಂತ ಸರ್ಕಾರಿ ಬಸ್ಸಿನಲ್ಲಿ ಉಚಿತವಾಗಿ ಪ್ರಯಾಣ ಮಾಡುತ್ತಿದ್ದಾರೆ ಗೃಹಜ್ಯೋತಿ ಯೋಜನೆಯಡಿಯಲ್ಲಿ ಎಲ್ಲರ ಮನೆಗಳಿಗೆ 200 ಯೂನಿಟ್ ವಿದ್ಯುತ್ ಉಚಿತವಾಗಿ ನೀಡಲಾಗುತ್ತಿದೆ ಎಂದರು ಜನರ ಸಣ್ಣಪುಟ್ಟ ಸಮಸ್ಯೆಗಳಾದ ಮಾಶಾಸನ ಮನಸ್ವಿನಿ ಮೈತ್ರಿ ಪಹಣಿ ತಿದ್ದುಪಡಿ ಸೇರಿದಂತೆ ಇತರ ಸಮಸ್ಯೆಗಳಿಗೆ ಪರಿಹಾರ ನೀಡಲು ಜನಸ್ಪಂದನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗುತ್ತಿದೆ ಜನರು ಕಚೇರಿಗಳಿಗೆ ಅಲೆದಾಡುವ ಅವಶ್ಯಕತೆ ಇಲ್ಲ ಸರ್ಕಾರವೇ ನಿಮ್ಮ ಮನೆ ಬಾಗಿಲಿಗೆ ಬರುತ್ತದೆ ಎಂದು ಹೇಳಿದರು ಈ ಎಲ್ಲ ಗ್ಯಾರಂಟಿ ಯೋಜನೆಗಳು ಬರುವ 5 ವರ್ಷಗಳವರೆಗೆ ಮುಂದುವರಿಯಲಿವೆ ಬರುವ ದಿನಗಳಲ್ಲಿ ನಿಮ್ಮೆಲ್ಲರ ಬೆಂಬಲ ನಮಗೆ ಇರಬೇಕು ಮಹಿಳಾ ಸ್ವಸಹಾಯ ಸಂಘಗಳಿಗೆ 5,00,000 ರೂಪಾಯಿ ಶೂನ್ಯ ಬಡ್ಡಿ ದರದಲ್ಲಿ ಸಾಲ ನೀಡಲಾಗುತ್ತಿದ್ದು ಇದರ ಸದುಪಯೋಗವನ್ನು ತಾವೆಲ್ಲರೂ ಪಡೆದುಕೊಳ್ಳಬೇಕು ಎಂದರು ಬೀದರ್ ಜಿಲ್ಲೆಯ ಜಿಲ್ಲಾ ಸಂಕೀರ್ಣಕ್ಕೆ ಆಡಳಿತಾತ್ಮಕ ಅನುಮೋದನೆ ನೀಡಲಾಗಿದ್ದು ಇದನ್ನು ಮಾದರಿಯಾಗಿ ಜಿಲ್ಲೆಯಲ್ಲಿ ಮಾಡಲಾಗುವುದು ಎಂದು ಹೇಳಿದ್ದರು ಕಲ್ಯಾಣ ಕರ್ನಾಟಕ ಪ್ರದೇಶ ಅಭಿವೃದ್ಧಿ ಮಂಡಳಿಗೆ 3,000 ಕೋಟಿ ಅನುದಾನ ಬಂದಿದ್ದು ಅದರಲ್ಲಿ ಬೀದರ್ ಜಿಲ್ಲೆಗೆ 400 ಕೋಟಿ ಹಣವನ್ನು ವಿವಿಧ ಅಭಿವೃದ್ಧಿ ಯೋಜನೆಗಳಿಗೆ ನೀಡಲಾಗಿದೆ 2024-25 ಸಾಲಿಗೆ 5,000 ಕೋಟಿ ಹಣ ಕಲ್ಯಾಣ ಕರ್ನಾಟಕ ಪ್ರದೇಶ ಅಭಿವೃದ್ಧಿಗೆ ಮಂಜೂರಾಗಿದ್ದು ಅದರಲ್ಲಿ ಬೀದರ್ ಜಿಲ್ಲೆಗೆ ಅಂದಾಜು 750 ಕೋಟಿ ರೂಪಾಯಿ ಬರುತ್ತದೆ ಜಿಲ್ಲೆಯ ಎಲ್ಲ ತಾಲೂಕಿನಲ್ಲಿ ಜನಸ್ಪಂದನ ಕಾರ್ಯಕ್ರಮಗಳನ್ನು ಮಾಡುವ ಮೂಲಕ ಜನರ ಸಮಸ್ಯೆಗಳಿಗೆ ಪರಿಹಾರ ನೀಡಲಾಗುತ್ತಿದೆ ಎಂದು ಹೇಳಿದ್ದರು ಪೌರಾಡಳಿತ ಮತ್ತು ಹಜ್ ಸಚಿವರಾದ ರಹೀಂ ಖಾನ್ ಅವರು ಮಾತನಾಡಿ ಜನರ ಸಮಸ್ಯೆಗಳಿಗೆ ಪರಿಹಾರ ನೀಡಲು ಜನಸ್ಪಂದನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗುತ್ತಿದೆ ಹಾಗೂ ಸನ್ಮಾನ್ಯ ಮುಖ್ಯಮಂತ್ರಿಗಳು ಪ್ರತಿ 2-3 ತಿಂಗಳಿಗೊಮ್ಮೆ ಈ ಕಾರ್ಯಕ್ರಮ ಮಾಡಿ ಜನರ ಸಮಸ್ಯೆಗಳಿಗೆ ಪರಿಹಾರ ನೀಡುವಂತೆ ಕ್ಯಾಬಿನೆಟ್ನಲ್ಲಿ ಹೇಳಿದ್ದಾರೆ ಮೊದಲು ಜನರು ತಹಶೀಲ್ದಾರ್ ಕಚೇರಿ ಹಾಗೂ ಸರ್ಕಾರಿ ಇತರೆ ಇಲಾಖೆಯ ಕಚೇರಿಗಳಿಗೆ ಅಲೆದರೂ ಕೆಲಸಗಳಾಗುತ್ತಿರಲಿಲ್ಲ ಈಗ ಜನರಿಗೆ ಸ್ಥಳದಲ್ಲಿಯೇ ಪರಿಹಾರ ನೀಡಲಾಗುತ್ತಿದೆ ಎಂದರು ಈ ಹಿಂದೆ ಸುಮಾರು ಇಲಾಖೆಗಳಲ್ಲಿ ಅರ್ಜಿ ಪೆಂಡಿಂಗ್ ಇದ್ದವು ಈಗ 90% ಕಡಿಮೆಯಾಗಿದೆ ಈಗ ಎಲ್ಲ ಅಧಿಕಾರಿಗಳು ನಿಮ್ಮ ಎದುರಲ್ಲೇ ಇದ್ದಾರೆ ನಿಮ್ಮ ಸಮಸ್ಯೆಗಳಿಗೆ ಸ್ಥಳದಲ್ಲಿ ಪರಿಹಾರ ನೀಡಲಾಗುತ್ತದೆ ತಮ್ಮ ಯಾವುದೇ ಸಮಸ್ಯೆಗಳಿದ್ದರೆ ನಮ್ಮ ಗಮನಕ್ಕೆ ತನ್ನಿ ನಾವು ಯಾವಾಗಲೂ ನಿಮ್ಮ ಜೊತೆಗೆ ಇದ್ದೇವೆ ಎಂದು ಹೇಳಿದರು ಜಿಲ್ಲಾಧಿಕಾರಿ ಗೋವಿಂದ ರೆಡ್ಡಿ ಅವರು ಪ್ರಾಸ್ತಾವಿಕವಾಗಿ ಮಾತನಾಡಿ ಸರ್ಕಾರದ 5 ಗ್ಯಾರಂಟಿ ಯೋಜನೆಗಳನ್ನು ಸರ್ಕಾರ ಜಾರಿಗೆ ತಂದು ಇದರ ಲಾಭ ಎಷ್ಟು ಜನರಿಗೆ ತಲುಪಿದೆ ಎಂಬ ಮಾಹಿತಿಯನ್ನು ಈಗಾಗಲೇ ಅಂಗನವಾಡಿ ಕಾರ್ಯಕರ್ತರು 80% ಮನೆ ಭೇಟಿ ನೀಡಿ ಮಾಹಿತಿ ಸಂಗ್ರಹಿಸಿದ್ದಾರೆ
ಇನ್ನು ಈ ಯೋಜನೆಗಳ ಲಾಭ ಪಡೆಯದ ಜನರು ಇವುಗಳ ಲಾಭ ಪಡೆಯಬೇಕೆಂದು ಹೇಳಿದ್ದರು. ಇದೇ ಸಂದರ್ಭದಲ್ಲಿ ಸಚಿವರು ಮಹಿಳೆಯರಿಗೆ ಉಚಿತವಾಗಿ ಹೊಲಿಗೆ ಯಂತ್ರ, ಮಡಿವಾಳ ಸಮಾಜದವರಿಗೆ ಇಸ್ತ್ರಿ ಪೆಟ್ಟಿಗೆ ಮತ್ತು ಟೇಬಲ್, ಬಡಿಕ ಸಮಾಜದವರಿಗೆ ಡ್ರಿಲ್ಲಿಂಗ್ ಕಟಿಂಗ್ ಮಷಿನ್ ಹಾಗೂ ಕೃಷಿ ಇಲಾಖೆಯಿಂದ ರೈತರಿಗೆ ಸ್ಪಿಂಕ್ಲರ್ ಪೈಪ್ಗಳನ್ನು ವಿತರಿಸಿದ್ದರು. ಅಂಗವಿಕಲರ ಮಾಶಸನ ಆದೇಶವಾದರೂ ಹಣ ಬಂದಿಲ್ಲ. ರೇಷನ್ ಕಾರ್ಡ್ನಲ್ಲಿ ಹೆಸರಿದ್ದರೂ ಹಣ ಬರುತ್ತಿಲ್ಲ. ಸಂಧ್ಯಾ ಸುರಕ್ಷಾ ಸೇರಿದಂತೆ ಇತರೆ ಅಹವಾಲುಗಳನ್ನು ಸಾರ್ವಜನಿಕರು ಸಚಿವರಿಗೆ ಸಲ್ಲಿಸಿದ್ದರು. ಕೆಲವು ಸಮಸ್ಯೆಗಳಿಗೆ ಸ್ಥಳದಲ್ಲಿಯೇ ಪರಿಹಾರ ನೀಡಲಾಯಿತು ಮತ್ತು ಇತರೆ ಸಮಸ್ಯೆಗಳಿಗೆ ಪರಿಹಾರ ನೀಡಲು ಸಂಬಂಧಿಸಿದ ಇಲಾಖೆಯ ಅಧಿಕಾರಿಗಳಿಗೆ ಸಚಿವರು ಸೂಚನೆ ನೀಡಿದ್ದರು. ಈ ಕಾರ್ಯಕ್ರಮದಲ್ಲಿ ಬೀದರ್ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದ ಬಸವರಾಜ ಶೆಟ್ಟಿ, ನಗರಸಭೆ ಅಧ್ಯಕ್ಷರಾದ ಮೊಹಮ್ಮದ್ ಗೌಸ್, ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಡಾಕ್ಟರ್ ಗಿರೀಶ್ ಬದೋಲೆ, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಚನ್ನಬಸವಣ್ಣ ಎಸ್ಎಲ್, ಬೀದರ್ ಸಹಾಯಕ ಆಯುಕ್ತರಾದ ಲವಿಶ್ ಓರ್ಡಿಯಾ, ಅಪರ ಜಿಲ್ಲಾಧಿಕಾರಿ ಸಿದ್ದರಾಮೇಶ್ವರ್, ಉಪ ಅರಣ್ಯ ಸಂರಕ್ಷಣಾಧಿಕಾರಿ ವಾನತಿ ಎಂಎಂ ಸೇರಿದಂತೆ ಜಿಲ್ಲಾ ಮತ್ತು ತಾಲೂಕು ಮಟ್ಟದ ಅಧಿಕಾರಿಗಳು ಹಾಗೂ ವಿವಿಧ ಅಹವಾಲುಗಳೊಂದಿಗೆ ಆಗಮಿಸಿದ ಸಾರ್ವಜನಿಕರು ಭಾಗವಹಿಸಿದ್ದರು. ಬೀದರ್ ನಗರಸಭೆಯ ಸಾಮಾನ್ಯ ಸಭೆಯನ್ನು ಏಕಾಏಕಿ ಮುಂದೂಡಿಕೆ ಮಾಡಿದ್ದನ್ನು ವಿರೋಧಿಸಿ ಬೀದರ್ ನಗರಸಭೆಯ ಸರ್ವ ಸದಸ್ಯರು ಬೀದರ್ ನಗರಸಭೆಯ ಗೇಟ್ಗೆ ಬೀಗ ಚಡಿದು ಬೃಹತ್ ಪ್ರತಿಭಟನೆ ನಡೆಸಿದರು. ಯಾವುದೇ ಮುನ್ಸೂಚನೆ ನೀಡದೆ ಸಾಮಾನ್ಯ ಸಭೆಯನ್ನು ಮುಂದೂಡಿಸಿದ್ದನ್ನು ಪ್ರತಿಭಟನೆಯ ಮೂಲಕ ಉಗ್ರವಾಗಿ ಖಂಡಿಸಿದರು. ಬೀದರ್ ನಗರಸಭೆಯ ಅಧ್ಯಕ್ಷರು, ಉಪಾಧ್ಯಕ್ಷರು ಮತ್ತು ಪೌರಾಯುಕ್ತರು ಮಾರ್ಚ್ 13ರಂದು ಬೀದರ್ ನಗರಸಭೆಯ ಸಾಮಾನ್ಯ ಸಭೆಯನ್ನು ಮುಂದೂಡಲಾಗಿದೆ ಎಂದು ರಾತ್ರಿ ನೋಟಿಸ್ ನೀಡಿದ್ದು ಖಂಡನೀಯ ಎಂದರು.
ಬೀದರ್ ನಗರಸಭೆ ಸದಸ್ಯರಾದ ಶಶಿ ಹೊಸಳ್ಳಿ ಅವರು ಮಾತನಾಡುತ್ತಾ, ಬೀದರ್ ನಗರಸಭೆಯ ಅಧ್ಯಕ್ಷರು, ಉಪಾಧ್ಯಕ್ಷರು ಮತ್ತು ಪೌರಹಿತರು ಮಾರ್ಚ್ 13ರಂದು ಬೀದರ್ ನಗರಸಭೆಯ ಸಾಮಾನ್ಯ ಸಭೆಯನ್ನು ಮುಂದೂಡಲಾಗಿದೆ ಎಂದು ರಾತ್ರಿ ನೋಟಿಸ್ ನೀಡಿದ್ದು ಖಂಡನೀಯ ಎಂದರು. ಬೀದರ್ ನಗರಸಭೆಯ ಸದಸ್ಯರಾದ ಅಬ್ದುಲ್ ಅಜೀಜ್ ಮುನ್ನಾ ಅವರು ಮಾತನಾಡುತ್ತಾ, 13ರ ಗ್ಯಾರಂಟಿ ಯೋಜನೆಗಳ ಸಮಾವೇಶದ ಹಿನ್ನೆಲೆಯಲ್ಲಿ ಬೀದರ್ ನಗರಸಭೆಯ ಸಾಮಾನ್ಯ ಸಭೆಯನ್ನು ಮುಂದೂಡಲಾಗಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ದರು. ನಗರಸಭೆ ಸದಸ್ಯರಾದ ರಾಜಾರಾಮ್ ಚಿಟ್ಟ ಅವರು ಮಾತನಾಡುತ್ತಾ, ಯಾವುದೇ ಮುನ್ಸೂಚನೆ ನೀಡದೆ ಸಾಮಾನ್ಯ ಸಭೆ ಮುಂದೂಡಲಾಗಿದೆ ಎಂದು ಆರೋಪಿಸಿ, ಕೆಲ ಸದಸ್ಯರು ಇಲ್ಲಿನ ನಗರಸಭೆ ಕಚೇರಿಯ ಮುಖ್ಯ ಗೇಟ್ಗೆ ಬೀಗ ಜಡಿದು ಕೆಲಕಾಲ ಪ್ರತಿಭಟನೆ ನಡೆಸಿದ್ದರು. ಸಾಮಾನ್ಯ ಸಭೆ ನಿಗದಿಪಡಿಸಲಾಗಿತ್ತು, ಆದರೆ ಜಿಲ್ಲಾ ಉಸ್ತುವಾರಿ ಸಚಿವರ ಅಧ್ಯಕ್ಷತೆಯಲ್ಲಿ ಜನಸ್ಪಂದನ ಇರುವುದರಿಂದ ಸಭೆ ಮುಂದೂಡಲಾಗಿದೆ ಎಂದು ತಿಳಿಸಿದ್ದಾರೆ. ನೋಟಿಸ್ ಕೊಡದೆ ಈ ರೀತಿ ಏಕಾಏಕಿ ಮುಂದೂಡಿಸಿರುವುದು ಸರಿಯಲ್ಲ. ನಾವು ಜನರ ಸಮಸ್ಯೆಗಳ ಕುರಿತು ಚರ್ಚಿಸಲು ಸಭೆಗೆ ಬರುತ್ತೇವೆ, ಆದರೆ ಯಾವುದೇ ನೆಪವೂಡಿ ಸಭೆ ಮುಂದೂಡಿರುವುದು ಸರಿಯಲ್ಲ ಎಂದು ಸದಸ್ಯರು ಆಕ್ಷೇಪಿಸಿದ್ದರು. ಬಿಜೆಪಿ ಸದಸ್ಯರಾದ ಶಶಿಧರ್ ಹೊಸಳ್ಳಿ, ರಾಜಾರಾಮ್ ಚಿಟ್ಟ ಮುನ್ನ ಸೇರಿದಂತೆ ಇತರರಿದ್ದರು. ಪೌರಾಡಳಿತ ಮಿನಿಸ್ಟರ್ ಅರ ನಮಗೆ ಜೈಲಿಗೆ ಹಾಕ್ರಿ. ನಾವು ಜನರ ಸಲುವಾಗಿ ರೆಡಿ ಇದ್ದೇವೆ, ಜನರ ಸಮಸ್ಯೆಗಳ ಕಡೆ ಹೋರಾಟ ಮಾಡುತ್ತಿದ್ದೆವು. ಇವತ್ತು ಬೆಳಗ್ಗೆಯಿಂದ ಅಧ್ಯಕ್ಷ ಬರ್ಲಾಕ್ ರೆಡಿ ಇಲ್ಲ ಸರ್. ಜನಸ್ಪಂದನದಾಗ ಮಂತ್ರಿ ಇರ್ತಾರೆ. ಕರೆಸಿಲ್ಲ ಸರ್, ಕರೆಸ್ತೀನಿ. ಆಮೇಲೆ ನೋಟಿಸ್ ಕೊಡ್ಲಿ, ಆಮೇಲೆ ಪೋಸ್ಟ್ಪೋನ್ ಮಾಡಿ ಇಂಥ ಡೇಟಿಗೆ ನಿಗದಿಪಡಿಸಿದ ನೋಟಿಸ್ ಹೇಳಿ. ಅವರು ಹೇಳಿದ್ರಂತ ಆಲ್ರೆಡಿ ಹೇಳಿದ್ರು. ಕರ್ನಲ್ ಬಾಡಿ ಮೀಟಿಂಗ್ ಹೋನ ಯಾನ್ ಎದ್ದು ಜೈಲ್ ಮೇಲೆ ಅಲ್ಲ, ಕರ್ನಲ್ ಬಾಡಿ ಮೀಟಿಂಗ್ ಹೋನ ಎದ್ದು ಜೈಲ್ ಮೇಲೆ ಅಲ್ಲ. ದಯವಿಟ್ಟು ನಮ್ಗೆ ಇಷ್ಟು ಜನರಿಗೆ ಅವ್ರ ಹೆಣ್ಮಕ್ಳು ಹೋಗ್ಲಿ, ನಮ್ಗೆ ಇಷ್ಟು ಜನರಿಗೆ ಒಳಗೆ ಒಳಗೆ ಹಾಕಿ ಸರ್. ನೇನೆ ಒಂದು ಶಕ್ತಿ ಬದಂಗೆ ಅಮ್ಮಿ ನಮ್ಗೆ ಮಾಡಿ ಈ ಗೇಟ್ ತೆರೀರಿ ಸರ್. ಮತ್ ನೀವು ಬಿ ಎಲ್ಲ ಆ ಕಡೆ ಮಂತ್ರಿ ಐದನೇ ತಾರೀಕು ಬೀದರ್ ನಗರಸಭೆ ಬಜೆಟ್ ಮೀಟಿಂಗ್ ಇತ್ತು. ಆ ಮೀಟಿಂಗ್ ದಿವಸ ಎಲ್ಲ ನಗರಸಭೆ ಸದಸ್ಯರು ಒತ್ತಡ ಹಾಕಿ, ನೀವು ಜಿ ಬಿ ಕರಿತಾ ಇಲ್ಲ, 5 ತಿಂಗಳಾಯ್ತು ಬಾಡಿಯಾಗಿ ಜಿ ಬಿ ಕರೀರಿ ಅಂತ ಹೇಳಿದಾಗ ಅವತ್ತು ಆ ಬಜೆಟ್ ಪಾಸ್ ಮಾಡ್ಕೊಳ್ಳಕ ಜಿ ಬಿ ನೋಟಿಸ್ ಕೊಟ್ಟರು. ಆದರೆ ಇವತ್ತು ಜಿ ಬಿ ಇತ್ತು, ಎಲ್ಲರೂ ಜಿ ಬಿಗೆ ಬಂದಿದ್ದೆವು. ನಮ್ಮ ಫೋರಂ ಭರ್ತಿಯಾದ 14 ಜನ ಸದಸ್ಯರು ಇಲ್ಲಿದ್ದೆವು. ಆದರೆ ಇವತ್ತು ಅಧ್ಯಕ್ಷರು, ಉಪಾಧ್ಯಕ್ಷರು, ಪೌರಾಯುಕ್ತರು ನಿನ್ನ ರಾತ್ರಿ ಎಲ್ಲರ ಮನೆಗೆ ನೋಟಿಸ್ ಕೊಟ್ಟು ಮೀಟಿಂಗ್ ಕ್ಯಾನ್ಸಲ್ ಆತರ. ಇವತ್ತು ನಗರಸಭೆ ಪೌರಾಡಳಿತ ಸಚಿವರು ಇದ್ದು ಮುನ್ಸಿಪಾಲ್ಟಿದಾಗ ಈ ಹಾಲತ್ತದ. ಇವರು ರಾಜ್ಯದ 200ಕ್ಕೂ ಅಧಿಕ ಮುನ್ಸಿಪಾಲ್ಟಿ ಹೆಂಗೆ ನಡೆಸ್ತಾರೆ ಅನ್ನುವಂಥ ಡೌಟ್ ಬರ್ತದೆ. ಇವತ್ತು ನಗರದಾಗ ಎಲ್ಲಿ ಬಿ ಲೈಟ್ ಇಲ್ಲ, ಡ್ರೈನ್ ಕ್ಲೀನ್ ಇಲ್ಲ, ರೋಡೆಲ್ಲ ಕೆಟ್ಟ ಹೋಗ್ಯಾವ, ಕುಡಿಲಕ್ಕ ನೀರಿಲ್ಲ, ಜನರ ಹಾಹಾಕಾರ ಇರ್ತದ. ಆದರೆ ಇವರಿಗೆ ಕಾಂಗ್ರೆಸ್ ಸಮಾವೇಶ ಮಾಡೋ ಜರೂರಿ ಅದ. ಇವ್ರು ಇವತ್ತು ಗಾಳೆ ಫಂಕ್ಷನ್ ಅಲ್ಲ, ಕಾಂಗ್ರೆಸ್ ಸಮಾವೇಶ ಅದ ಎಂಬ ಕಾರಣಕ್ಕೆ ಇವತ್ತು ಮಂತ್ರಿ ಅವ್ರು ಇಲ್ಲೇ ಇದ್ದರೂ ಕೂಡ ಇವತ್ತು ಜನರಲ್ ಬಾಡಿ ಮೀಟಿಂಗ್ ಕ್ಯಾನ್ಸಲ್ ಮಾಡ್ಯಾರ. ಇದು ಬೀದರ್ನ ಜನರಿಗೆ ಅನ್ಯಾಯ ಮಾಡಿದಂಗೆ. ಇದು ಬರೀ ಇಲ್ಲಿ ನೆರೆದಂಥ ಕೌನ್ಸಿಲರಿಗೆ ಅನ್ಯಾಯ ಅಲ್ಲ, ಇದು ಬೀದರ್ ಜನರಿಗೆ, ಬೀದರ್ ಅಭಿವೃದ್ಧಿಗೆ ಅನ್ಯಾಯ ಮಾಡಿದಂಗೆ. ಇವತ್ತು ನಮ್ಮ ಸಚಿವರಿಗೆ ಹೇಳಕ್ಕೆ ಇಷ್ಟಪಡ್ತೇವೆ, ನಿಮಗೇನಾದರೂ ಸ್ವಲ್ಪ ಮಾನ ಮರ್ಯಾದೆ ಇದ್ದರೆ ಒಂದು ಸಲ ನಗರಸಭೆಗೆ ಬಂದು ಎಲ್ಲ ಸದಸ್ಯರ ಜೊತೆ ಮೀಟಿಂಗ್ ಮಾಡಿರಿ. ಇಲ್ಲಿ
समस्या बरोर बरी वंदे जाति सीमित वंदे पक्षक सीमित इरला इलो मुदुकिल ना कळेद 3 ವರ್ಷದಿಂದ ಓಡಾಡ್ತಾ ರಾವಿದರಾವ್ ಕಳೆದ 3 ವರ್ಷದಿಂದ ಈ ವ್ಯಕ್ತಿಗೆ ನಾ ಈ ಮುನ್ಸಿಪಾಲಿಟಿದಾಗ ನೋಡ್ತೇ ಇವರು ಕೆಲಸ ಮಾಡ್ಕೊಡಲ್ಲ ಇವತ್ತು ನಾನು ಸಚಿವರಿಗೆ ಹೇಳ್ತೀನಿ ಇವರು ಓಟ್ ಯಾರಿಗೆ ಹಾಕಿದ್ರು ಅಪ್ಪ ಓಟ್ ಕಿಸ್ಕೋದಲೆ ಅಪ್ಕೌಟ್ ಕಾಂಗ್ರೆಸ್ ಕೋದಲೆ ಹಾ ಇವತ್ತು ಈ ಪರಿಸ್ಥಿತಿ ಅದ ಕಾಂಗ್ರೆಸ್ ಕೋಟ್ ಹಾಕಿದ್ರು ಇವತ್ತು ಯಾಕೆ ಈ ಮಾತು ಹೇಳ್ತಿದೀವು हमारे घर गए हमारे नोटिस नोटिस खाली नोटिस नहीं हो रहा हमारे घर का मैं 3 साल से फिर रहा हूँ हमारा बेटा मर गया घर के लिए हमको नोटिस नहीं दिए हरित गुप्ता घर आंधी घर का नोटिस नहीं हो रहा मैं अब 3 साल से फिर रहा था पेपर देखो और हमारे अध्यक्ष और उपाध्यक्ष के लिए बड़ी शर्म की बात है आज 13 तारीख को जनरल पार्टी मीटिंग बुलाया गया था लेकिन हमको मालूम किए बगैर तमाम काउंसलर को रात के अंधेरे में आकर जो है ना जनरल पार्टी मीटिंग जो है ना कैंसिल होगा बोल के कल देकर के 12 तारीख को रात में लेकिन कौन सा भी मीटिंग अगर रख के अगर कैंसिल करें तो कम से कम 3 दिन पहले बोलना पड़ता है। आज कांग्रेस पार्टी का कोई प्रोग्राम हो रहा है बेलदाड़े फंक्शन हॉल में अपना फंक्शन करने के लिए ये जनरल पार्टी मीटिंग म्यूनसिपल बीदर में होने का जो है ना कांग्रेस पार्टी के तरफ से जो जीत कर आए हैं अध्यक्ष और उपाध्यक्ष वो लोग अपने पार्टी का प्रोग्राम सक्सेसफुल करने के लिए जनरल पार्टी मीटिंग कैंसिल किए हैं। जनरल कौन सा भी जनरल पार्टी मीटिंग होने दो ऐवानों में चाहे कौन सा मीटिंग होने दो 3 दिन पहले नोटिस देना पड़ता है। रात के अंधेरे में रात में 9 बजे 10 बजे 11 बजे घर में आके जो है ना कोई पड़ोसी को देकर जाकर कोई ऑफिस में जाके जो है ना दूसरों को पड़ोसियों को देकर हम क्या मीटिंग कैंसिल कर रहे हैं बोलकर चले गए। मुझे खुद जो है ना आप मालूम हो रहा है मेरे पास बेकरी में जो लड़का काम करता है उसको रात में 11:15 बजे नोटिस देकर के 13 तारीख का जनरल पार्टी मीटिंग कैंसिल है जो 12 तारीख की रात में इस सिटी में इतने मसाइल है अध्यक्ष क्या बोलते हैं रमजान है बोलकर हम कैंसिल करें। रमजान में म्यूनसिपल इलेक्शन हुआ से 3 साल पहले रमजान में जो है ना तमाम चीजें होते हैं रमजान ऐसा कोई अच्छे काम के लिए रोकने का काम नहीं करता। हमारे अध्यक्ष ये बोल रहे हैं रमजान रहने की वजह से हम जनरल बॉडी मीटिंग कैंसिल करें ये तो रमजान का बहाना है कांग्रेस पार्टी को जो है ना अपना प्रोग्राम बिलदाड़े फंक्शन हॉल में कराना है इसलिए जो है ना कांग्रेस पार्टी के तरफ से जो बनाए गए अध्यक्ष आज 13 तारीख को जनरल पार्टी मीटिंग रखा गया था उसको अपनी तरफ से उन्होंने कैंसिल करें अपने पार्टी का प्रोग्राम सक्सेसफुल करने के लिए। सीएमसी का ये हालत है पूरा सिटी में एक लाइट नहीं है लगाने के लिए पूरा जो है ना पूरा सिटी गंदा भरा हुआ है पीने का पानी पूरा जो है ना येलो कलर का आ रहा है। मिनिस्टर साहब हमारे म्यूनसिपल मिनिस्टर बीदर नॉर्थ के एमएलए हैं लेकिन आज तक मिनिस्टर साहब तमाम 35 काउंसलरों को लेके कोई मीटिंग नहीं किए 35 काउंसलर यहाँ पे इलेक्टेड है उनको लेके कभी भरोसे का मीटिंग नहीं किया मिनिस्टर साहब। मिनिस्टर साहब 4-4 मीटिंग किए हैं अपने पार्टी के काउंसलरों को लेकर तो क्या किसके ऊपर भरोसा किया जाना चाहिए। हम ऐवानों में आवाज़ उठाकर कम से कम ये सोच रहे थे शहर में मच्छर ज़्यादा है तमाम सारे प्रॉब्लम्स है ये लोग तो ऐसा वायदा किए थे बॉडी बनने के बाद दिन में जो है ना क्या बोलते हैं हथेली में चांद बता दिए थे अब दिन में तारे बता रहे हैं पूरे सिटी को ये लोग। पानी का प्रॉब्लम लाइट का प्रॉब्लम सफाई का प्रॉब्लम ये सीएमसी ऑफिस सिर्फ गुत्तेदार और ब्रोकरों पर टिकी हुई है कोई काउंसलर का यहाँ पर बात सुनी नहीं जा रही है। अब आप परेशान होकर हम पब्लिक के साथ पब्लिक परेशान होकर बैठी आप लोगों का काम हो रहा है यहाँ पे जीबी मीटिंग आगबेकागित्तु जनर बहुत निरीक्षे याकंद्रे नम जनरल बॉडी नम बॉडी आगलक सुमार 2 वर्ष तड़वे आदर जनर भाळ निरीक्षे इट्टिद्दार नगरसभे सदस्यर मेले नम वार्डदाग नम अभिवृद्धि आगत नम वार्ड अभिवृद्धि आगद अंत अदिंत हँचगी ना जनरल बॉडी मीटिंग प्रति तिंगळु नावु इडतीवि अंत अध्यक्षरु गौसुद्दीन अवरु हेळिद्रु प्रति तिंगळु जीबी मीटिंग माड्तीवि एल्ल जनरद एनु समस्ये इद्दा नावेल्ल आलसोण जन अभिवृद्धि माडोण अंत हेळि आदर अध्यक्ष आगोत्तिनागे ओंदु बेरे इत्तु हीगे बेरे हेळ्तारे अवरु ನಾಲ್ಕು ಸಾರಿ 6-6 ಸಾರಿ ಕೇಳಿದ್ರು ತಿಂಗಳಿಗೆ ಒಂದ್ಸರಿ ಮಾಡ್ತೀನಿ ಅಂತ ಮಾತು ಕೊಟ್ಟಿದ್ರು ಯಾಕೆ ಮಾಡ್ತಾ ಇಲ್ಲ ಅಂದ್ರೆ ಅದಕ್ಕೇನು ಉತ್ತರ ಇಲ್ಲ ಅವ್ರ ಕಡೆ ಆದ್ರೆ ನನಗನ್ನಿಸ್ತದ ಅವರು ಯಾವುದೋ ಕೈಗೊಂಬೆಯಾಗಿ ಅವ್ರು ಮಾಡ್ತಾ ಇಲ್ಲ ಅವರು ಆಡಳಿತ ನಡೆಸ್ತಾ ಇಲ್ಲ ಅವ್ರ ಹಿಂದೆ ಬೇರೆ ಯಾರೋ ಆಡಳಿತ ನಡೆಸ್ತಾ ಇದ್ದಾರೆ ಅಂತ ನನಗನ್ನಿಸ್ತದ ಇಲ್ಲಿ ಟೆಂಡರ್ ಅವ್ಯವಹಾರ ಆಗ್ತಾ ಇರೋದಾಗಿರ್ಬೋದು ಬ್ರೋಕರ್ಗಳು 100,000 ರೂಪಾಯಿ ತೊಗೊಂಡು ಜನರಿಗೆ ಮೋಸ ಮಾಡ್ತಾ ಇದ್ದಾರೆ ಡೂಪ್ಲಿಕೇಟ್ ಖಾತೆಗಳು ಎನ್ ಎ ಲೇಔಟ್ ಇರಲಾರ್ದು ಕೂಡ ಲೇಔಟ್ ಇರಲಾರ್ದು ಯಾವ್ದು ಬೇಕಾದರೂ ಮಾಡ್ತಾರೆ 1 ಲಕ್ಷ ಕೊಟ್ಟರೆ ಯಾವ್ದು ಬೇಕಾದರೂ ಅವ್ಯವಹಾರ ನಡೀತಾ ಇದೆ ಆದರೆ ಜನರದ ಬಡಾವಣೆಯಲ್ಲಿ ಹೋಗಿ ಜನರೇ ನಿರೀಕ್ಷೆ ಇಟ್ಟರ ಅದ್ರ ಬಗ್ಗೆ ಯಾವತ್ತು ಗಮನ ಹರಿಸ್ತಾ ಇಲ್ಲ ನಮ್ಮ ಪೌರಾಡಳಿತ ನಮ್ಮ ಸಚಿವರಾಗಿದ್ದರಿಂದ ಭಾಳ ಜನರೇನು ಅರೆ ಬೀದರ್ ಎಷ್ಟೊಂದು ಸುಂದರವಾಗಿ ಆಗ್ತದಪ್ಪ ಭಾಳ ನಿರೀಕ್ಷೆ ಇಟ್ಟಿದ್ರು ನಾವು ಸಾಕಷ್ಟು ಸದಸ್ಯರು ಹೇಳ್ತಾ ಇದ್ದೀವಿ ಎಲ್ಲ ಸದಸ್ಯರು ಕೂಡಿ ನಾವು ಬೀದರ್ಗೇನು ಒಳ್ಳೇದನ್ನು ಮಾಡ್ಬೋದು ಅಂತ ಒಂದ್ಸರಿ ಅಭಿಪ್ರಾಯ ಯಾರನ್ನೂ ತೊಗೊಂಡಿಲ್ಲ ನಮ್ಮ ಮಂತ್ರಿಗಳು ಇದೇ ರೀತಿ ಆದ್ರೆ ಭಾಳ ಮುಂದೆ ಬರ್ತಕ್ಕಂಥದ್ದು ಭಾಳ ಕಷ್ಟ ಆಗ್ತದೆ ಮತ್ತು ನಾವು ಜನರಲ್ ಮೀಟಿಂಗ್ ಬಾಡಿ ಮೀಟಿಂಗ್ನಲ್ಲಿ ನಾವು ಏನಾದರೂ ನಮ್ಮ ಸಮಸ್ಯೆಗಳು ಕೇಳ್ಬೋದು ಆದರೆ ಇಲ್ಲಿ ನಮ್ಮ ಅಧಿಕಾರ ಇರಲಾರ್ದಕ್ಕೆ ನಮಗೆ ಎಲ್ಲ ಸದಸ್ಯರಿಗೆ ಭಾಳ 35 ಸದಸ್ಯರು ಸರಿ ಸಮಾನ ಇದ್ದೀವಿ ಆದರೆ ಕೆಲವೊಂದು ಸದಸ್ಯರಿಗೆ ಮಾತ್ರ ಮಾನ್ಯತೆ ಕೊಟ್ಟು ಕೆಲಸ ಮಾಡ್ತಿದ್ದಾರೆ ಎಲ್ಲ ಸದಸ್ಯರಿಗೆ ತಗೊಂಡವರು
अधिकार नडसदा बीदर जनते कोलगेट पामोलिम इंडिया लिमिटेड ना सीएसआर उपक्रम अडियल्ली सीलु तुटिगळु हागू सीलु अंगुळ होंदिरुव विरूप रोगिगळ उचित शस्त्रचिकित्सा कार्यक्रमवन्न मिशन साइल मत्तु वासु आस्पत्रे सहयोगदल्ली नगरद मैलूर क्रॉस हत्तिर इरुव वासु आस्पत्रेयल्लि मार्च 20 रिंद 23 रवरेगे आयोजने माडलागिदे बीदर जिल्लेय सीलु तुटिगळन्न होंदिरुव मक्कळु युवकरु इदर सदुपयोग पडेदुकोळ्ळबेकेंदु वासु आस्पत्रेय व्यवस्थापक निर्देशक डॉक्टर संतोष रिजंतल ತಿಳಿಸಿದರು ರೋಟರಿ ಕ್ಲಬ್ ಆಫ್ ಬಿದರ್ ನ್ಯೂ ಸೆಂಚುರಿ ಅಧ್ಯಕ್ಷ ಡಾಕ್ಟರ್ ಕಪಿಲ್ ಪಾಟೀಲ್ ಮಾತನಾಡಿ ಪ್ರತಿ ವರ್ಷ 35,000 ಸೀಳು ತುಟಿ ಮಕ್ಕಳು ಜನನ ಹೊಂದುತ್ತಿದ್ದಾರೆ ಮಕ್ಕಳು ಸೀಳು ತುಟಿಯಿಂದ ಜನಿಸಲು ಅಂತಹ ಪ್ರಮುಖ ಕಾರಣಗಳೇನೂ ಇಲ್ಲ ವಂಶ ಪಾರಂಪರಿಕವಾಗಿ ಜನಿಸುತ್ತಾರೆ ಇಲ್ಲ ಜೀವಸತ್ವದ ಕೊರತೆಯಿಂದ ಹುಟ್ಟುತ್ತಾರೆ ಇಂತಹ ಮಕ್ಕಳು ಬಹುತೇಕ ಬಡವರ ಮನೆಯಲ್ಲಿ ಜನಿಸುತ್ತಾರೆ ರೋಗಿಗಳು ಅಥವಾ ಪಾಲಕರು ಗಾಬರಿ ಪಡುವ ಅವಶ್ಯಕತೆ ಇಲ್ಲ ಮಾರ್ಚ್ 20 ರಿಂದ 23 ರವರೆಗೆ ನಗರದ ವಾಸು ಆಸ್ಪತ್ರೆಯಲ್ಲಿ ಈ ಸೀಳು ತುಟಿಯ ಶಸ್ತ್ರಚಿಕಿತ್ಸೆ ಆಯೋಜನೆ ಮಾಡಲಾಗಿದೆ ಈ ಕಾರ್ಯಕ್ಕಾಗಿ 4 ಜನ ಅನೆಸ್ಥೀಷಿಯಾ ವೈದ್ಯರು ಹಾಗೂ 4 ಜನ ತಜ್ಞ ವೈದ್ಯರು ಆಗಮಿಸಿ ಚಿಕಿತ್ಸೆ ನೀಡಲಿದ್ದಾರೆ ಎಂದು ತಿಳಿಸಿದರು ಕೋಲ್ಗೇಟ್ ಪಾಮೋಲಿಮ್ ಇಂಡಿಯಾ ಲಿಮಿಟೆಡ್ನ ಮಿಷನ್ ಸ್ವೈಲ್ ಯೋಜಕ ಆಶೀಶ್ ಬ್ಯಾನರ್ಜಿ ಮಾತನಾಡಿ ನಮ್ಮ ಸಂಸ್ಥೆ 2002 ರಿಂದ ಕೆಲಸ ಮಾಡುತ್ತಿದೆ ಇದುವರೆಗೆ ಸೀಳು ತುಟಿ ಹೊಂದಿರುವ ಸುಮಾರು 46,100 ಮಕ್ಕಳು ಶಸ್ತ್ರಚಿಕಿತ್ಸೆ ಮಾಡಲಾಗಿದೆ ಇದೀಗ ಪ್ರಪ್ರಥಮವಾಗಿ ಬೀದರ್ನ ವಾಸು ಆಸ್ಪತ್ರೆಯಲ್ಲಿ ಈ ಕಾರ್ಯ ಹಮ್ಮಿಕೊಂಡಿದ್ದು ಸುಮಾರು 50 ಜನರ ಶಸ್ತ್ರಚಿಕಿತ್ಸೆ ಮಾಡುವ ಗುರಿ ಹೊಂದಲಾಗಿದೆ ಜಿಲ್ಲೆಯ ಜನರು ಇದರ ಸದುಪಯೋಗ ಪಡೆದುಕೊಳ್ಳಬೇಕೆಂದು ಕರೆ ನೀಡಿದರು ಸುದ್ದಿಗೋಷ್ಠಿಯಲ್ಲಿ ವಾಸು ಆಸ್ಪತ್ರೆಯ ಕಾರ್ಯನಿರ್ವಾಹಕ ಅಧಿಕಾರಿ ಡಾಕ್ಟರ್ ನಿತಾ ರಜಂತಲ್ ಶಿವಕುಮಾರ್ ಪಾಖಲ್ ಸೂರ್ಯಕಾಂತ್ ರಾಮಶೆಟ್ಟಿ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು ಇದೇ ವೇಳೆ ಶಸ್ತ್ರಚಿಕಿತ್ಸೆಯ ಭಿತ್ತಿಪತ್ರವನ್ನು ಬಿಡುಗಡೆ ಮಾಡಲಾಯಿತು ಇದು ಒಂದು ಕ್ಯಾಂಪ್ ನಮ್ಮ ಬೀದರಲ್ಲಿ ನಮ್ಮ ಜನಸಂಖ್ಯೆಯಲ್ಲಿ 30 ಇಂಡಿಯಾದಲ್ಲಿ 30,000 ಮಕ್ಕಳು ಸೀಳು ತುಟಿ ಮತ್ತು ಅಂಗುಳಲಿಂದ ಹುಟ್ಟುತ್ತಾರೆ ಅದರ ಸರಿ ಬಹಳಷ್ಟು ಬೇರೆ ಬೇರೆ ಸಿಂಡ್ರೋಮಿಕ್ ಕೇಸಸ್ ಇರ್ತಾವ ಸೋ ಇವ್ರದ್ದು ಹೆಂಗದ ಅಂದ್ರೆ ಒಂದ್ಸಲ ಯಾರಿಗೆ ಸೀಳು ತುಟಿಯದ್ರಿಂದ ಬರ್ತ್ ಆಯಿತು ಅಂದ್ರೆ ಅವ್ರು ಆಲ್ಮೋಸ್ಟ್ ಅವ್ರ ಲೈಫ್ ಲಾಗ 7 ಸರ್ಜರೀಸ್ ಮಾಡ್ಕೋಬೇಕು ಸೋ ಅಷ್ಟು ಸರ್ಜರೀಸ್ ಅವ್ರ ಲೈಫ್ನಾಗ ಮಾಡೋದು 20 ವರ್ಷ ತನಕ ಸೋ ಇದು ನಾ ಒಂದು 10 ವರ್ಷ ಕೆಳಗೆ ನಾ ಒಂದು ಈ ಸರ್ಜರಿಯಲ್ಲಿ ಫೆಲೋಶಿಪ್ ಮಾಡಿದ ಅದಕ್ಕೆ ನಂಗೆ ಭಾಳಷ್ಟು ಇದರಿಂದ ನನ್ನ ಮನಸ್ಸಿಂದ ಈ ಪ್ರಾಜೆಕ್ಟ್ ಮಾಡಬೇಕಂತಿತ್ತು ಸೋ ಲಾಸ್ಟ್ 1 ಇಯರ್ಲಿಂದ ಈ ಸ್ಮೈಲ್ ಮಿಷನ್ದವ್ರು ಸರಿ ಟೈ ಅಪ್ ಮಾಡಿ ಅವ್ರ ಸರಿ ಕೋಆರ್ಡಿನೇಟ್ ಮಾಡಿ ಅವ್ರ ಕ್ಯಾಂಪಲ್ಲಿ ಗುಲ್ಬರ್ಗದ ಆಗಿತ್ತು ಸೋ ಅಲ್ಲಿ ಹೋಗಿ ಅವ್ರ ಸರಿ ಎಲ್ಲ ಕೋಆರ್ಡಿನೇಟ್ ಮಾಡಿ ಒಂದು ಹಂತಕ್ಕೆ ತಂದು ಲಾಸ್ಟ್ 3 ತಿಂಗಳಿಂದ ಅವ್ರು ಬಂದು ಎಲ್ಲ ಹಾಸ್ಪಿಟ್ಲ್ ವಾಸು ಹಾಸ್ಪಿಟ್ಲ್ ಎಲ್ಲ ನೋಡಿ ಅವರೆಲ್ಲ ಸ್ಯಾಟಿಸ್ಫೈ ಆದರು ಯಾಕಂದ್ರೆ ಇದರಲ್ಲಿ ಎಲ್ಲ ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ ಆಗಿ ಇಕ್ವಿಪ್ಮೆಂಟ್ಸ್ ಬೇಕು ಹಾಸ್ಪಿಟಲ್ ಬೇಕು ರಿಕವರಿ ರೂಮ್ಸ್ ಬೇಕು ಐ ಸಿ ಯು ಬೇಕು ಅನೆಸ್ಥೀಷಿಯಾ ಮಷೀನ್ಸ್ ಬೇಕು ಇವೆಲ್ಲ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಯಾಕಂದ್ರೆ ಕೋಲ್ಗೇಟ್ ಒಂದು ದೊಡ್ಡ ಕಂಪ್ನಿ ಅದ ಅವ್ರ ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ಸ್ ಅವ ಸೊ ಆ ಸ್ಟ್ಯಾಂಡರ್ಡಲ್ಲಿ ಎಲ್ಲರಿಕಿನ್ನ ಬೆಸ್ಟ್ ಆಫ್ ಸೂಟೇಬಲ್ ಹಾಸ್ಪಿಟಲ್ ನಮಗೆ ವಾಸು ಹಾಸ್ಪಿಟಲ್ ಅನ್ನಿಸ್ತು ಅದಕ್ಕೆ ನಾವು ಅವ್ರ ಸರಿ ಟೈ ಅಪ್ ಮಾಡಿ ಅವ್ರಿಗೆ ಕರೆಸ್ಕೊಂಡು ಸೊ ಅದೆಲ್ಲ ಹಾಸ್ಪಿಟಲ್ ಚೆಕಪ್ ನೋಡಿರ ಬಾದ ಇದು ಎಲ್ಲ ಹಂತಕ್ಕೆ ತಂದು ಡೇಟ್ಸ್ ಎಲ್ಲ ಫೈನಲ್ ಮಾಡೀವಿ ಸೋ ಈ ಬರೋ ನೆಕ್ಸ್ಟ್ ವಾರಲ್ಲಿ 20 ತಾರೀಕಿಗೆ ಇವೆಲ್ಲ ಪೇಷಂಟ್ ಸ್ಕ್ರೀನಿಂಗ್ ಮಾಡ್ತೀವಿ ಫಸ್ಟು ಸ್ಕ್ರೀನಿಂಗ್ ಮಾಡಿ 3 ದಿನ 21 22 23 3 ದಿನ 50 ಸರ್ಜರೀಸ್ ಪ್ಲ್ಯಾನ್ ಮಾಡೀವಿ ಸೊ ಹೊಸ ಕೇಸಸ್ ಇರಲಿ ಹಳೆ ಆಗಿನ ಕೇಸಸ್ ಇರಲಿ ಸೊ ಇದು ಎಲ್ಲ ಫ್ರೀ ಆಫ್ ಕಾಸ್ಟ್ ಇದೆ ಒಂದು ದುಡ್ಡು ತೊಗೊಂಬೋದಿಲ್ಲ ಮತ್ತು ಪೇಷಂಟ್ಸ್ ಎಲ್ಲ ಬರೋದು ಹೋಗೋದು ಇರೋದು ಮೆಡಿಸಿನ್ಸು ಮತ್ತು ಅವ್ರದ್ದು ಅವ್ರ ಸರಿ ಬರೋರಿಗೆ ಸುದ್ದ ಇರೋದ ವ್ಯವಸ್ಥೆ ಮತ್ತು ಅವ್ರ ಊಟದ ವ್ಯವಸ್ಥೆ ಮತ್ತು ಅದೆಲ್ಲ ಮೆಡಿಸಿನ್ಸು ಫ್ರೀ ಆಫ್ ಕಾಸ್ಟೇ ಕೊಡ್ತೀವಿ ಸೊ ಅದು ಎಲ್ಲ ಮಿಷನ್ ಸ್ಮೈಲು ಮತ್ತು ಕೋಲ್ಗೇಟ್ದವ್ರು ಸ್ಪಾನ್ಸರ್ ಮಾಡ್ತಾ ಇದ್ದಾರೆ ಅದ್ರ ಟೈಅಪಲ್ಲಿ ವಾಸು ಹಾಸ್ಪಿಟ್ಲು ಅವರು ಟೈಅಪ್ ಮಾಡಿ ಮತ್ತು ಬರೋ ದಿನದಲ್ಲಿ ಇದು ವರ್ಷಿಗೆ ಆಗಬೇಕು ಒಂದ್ಸಲ ಮಾಡಿ ಬಿಡೋಂಗಿಲ್ಲ ಸೊ ಯಾಕಂದ್ರೆ ಒಂದು ಪೇಷಂಟು 7 ಸಲ 8 ಸಲ ಸರ್ಜರೀಸ್ ಹೋಗಬೇಕು ಎಲ್ಲ ಸರ್ಜರೀಸ್ ಚೆನ್ನಾಗಾಯ್ತು ಅಂದರೆ 7 ಸಲ ಹೋಗಬೇಕು 7 ಸರ್ಜರೀಸ್ ಆಗಬೇಕು ಅದು 4ನೇ ತಿಂಗಳಿಂದ ಹುಟ್ಟಿದ 4ನೇ ತಿಂಗಳಿಂದ ಸರ್ಜರಿ ಸ್ಟಾರ್ಟ್ ಆಗ್ತವೆ ಸೊ ಫಸ್ಟ್ ಸರ್ಜರಿ ಸೀಳು ತುಟಿ ಇತ್ತಂದ್ರೆ 4ನೇ ತಿಂಗಳಿಗೆ ಮಾಡಬೇಕು ಅಂಗುಳು ಇತ್ತಂದ್ರೆ 1 ವರ್ಷದ ಬಾದ್ ಮಾಡಬೇಕು ಅಂಗುಳು 1 ಸ್ಟೇಜು 2 ಸ್ಟೇಜಲ್ಲಿ ಮಾಡ್ತೀವಿ 1 ವರ್ಷಿಗೆ 2 ವರ್ಷಿಗೆ ಅದು ಆದ್ನ 8ನೇ ವರ್ಷಿಗೆ ಹಲ್ಲೆಲ್ಲ ಬರ್ತಲ್ಲ ವಸುಡು ವಸುಡಿನ ಸರ್ಜರಿ ಮಾಡ್ತೀವಿ ಅದ್ರ ಬಾದ್ ಹಲ್ಲಿನ ಟ್ರೀಟ್ಮೆಂಟ್ ಮಾಡ್ತೀವಿ ಅದ್ರ ಬಾದ್
ಮೂಗಿಂದ ಸರ್ಜರಿ ಮಾಡ್ತಿದ್ರು ಕೆಲವು ಮಂದಿಯಲ್ಲಿ ಮೇಲಿಂದ ವಸುಡು ಮೇಲಿಂದ ಏನು ಎಲ್ಲೋ ಇರ್ತದೆ ಅದನ್ನೂ ವೀಕ್ ಇರ್ತದೆ ಅದು ಡೆವಲಪ್ ಆಗಲ್ಲ ಅಂಥದ್ರಲ್ಲಿ ಡೆವಲಪ್ ಮಾಡಲ್ಲ ಅಂತ ಮತ್ತು ಆರ್ಥೋಗ್ನೆಟಿಕ್ ಕರೆಕ್ಟಿವ್ ಸರ್ಜರೀಸ್ ಮಾಡ್ತೀವಿ ಟೋಟಲ್ ಆಗಿ 7 ಸರ್ಜರೀಸ್ ಮಿನಿಮಮ್ 7 ಸರ್ಜರೀಸ್ ಆಗಬೇಕು ಫ್ರೀ ಕ್ಲೆಫ್ಟ್ ಲಿಫ್ಟ್ ಕ್ಲೆಫ್ಟ್ ಲ್ಯಾಲೆಟ್ ಸರ್ಜರಿಗೆ ಅನುಕೂಲ ಮಾಡ್ಲಕ್ಕ ನಾವು ವಾಸು ಹಾಸ್ಪಿಟಲ್ ಇನ್ ಅಸೋಸಿಯೇಷನ್ ವಿತ್ ಕೋಲ್ಗೇಟ್ ಕಂಪ್ನಿ ಜೊತೆ ನಾವು ಡಾಕ್ಟರ್ ಸಂತೋಷ್ ರೇಜಿಂತಲ್ ಮ್ಯಾನೇಜಿಂಗ್ ಡೈರೆಕ್ಟರ್ ವಾಸು ಹಾಸ್ಪಿಟಲ್ ಲ್ಯಾಪ್ರೋಸ್ಕೋಪಿಕ್ ಸರ್ಜನ್ ಈ ಸುಲಭವನ್ನು ನಾವು ಬೀದರ್ ಆಗೋಕ್ಕಿಂತ ಪೂರ ನಾರ್ತ್ ಇಂಡಿಯಾ ಪ್ರದೇಶದ ಎಷ್ಟು ಮಂದಿ ಮಕ್ಕಳು 50 ಮಂದಿ ಮಕ್ಕಳು ಫ್ರೀ ಸರ್ಜರೀಸ್ ನೀಡಿಸ್ಲಕ್ಕ ಪ್ರಯತ್ನ ಮಾಡ್ತಾ ಇದ್ದೇವೆ ಇದು ಪ್ರಾಸೆಸ್ ಕಂಟಿನ್ಯೂಯೇಷನ್ ನಾವು ಮಾಡಬೇಕಂತ ನಾವು ಕಪಿಲ್ ಪಾಟೀಲ್ ಸರ್ ಜೊತೆನೂ ನಾವು ರಿಕ್ವೆಸ್ಟ್ ಮಾಡ್ಕೊಂಡಿದ್ದೆವು ಆ್ಯಂಡ್ ಇದು ನಾವು ನಮ್ಮ ಸೈಡ್ಲಿಂದ ಎಷ್ಟು ಹೆಲ್ಪ್ ಬೇಕು ಅಷ್ಟು ಹೆಲ್ಪ್ ಕೊಡ್ಲಾಕ ನಾವು ರೆಡಿ ಇದ್ದೆವು ಇದು ಪ್ರಾಜೆಕ್ಟು ಯಾರಿಗೆ ತಂದೆ ತಾಯಿಗೆ ಪ್ರಾಬ್ಲಮ್ ಮಕ್ಕಳಿಗೆ ಪ್ರಾಬ್ಲಮ್ ಬಂದಿನ ತಂದೆ ತಾಯಿಯವರಿಗೆ ತಿಳಿತದಕ್ಕೆ ಇದು ಎಷ್ಟು ಟ್ರೋಮಾ ಇರ್ತದೆ ರೀ ಯಾಕಂದ್ರೆ 7 ಸರ್ಜರಿ ಮಾಡ್ಕೋಬೇಕಂದ್ರೆ ಒಂದು ಸರ್ಜರಿ ಮಾಡಬೇಕಂದ್ರೆ ಎಷ್ಟು ಕಷ್ಟ ಆಗ್ತದೆ 7 ಸರ್ಜರಿ ಮಾಡಬೇಕಂದ್ರೆ ಅವ್ರ ಆರ್ಥಿಕ ಪರಿಸ್ಥಿತಿಗೆ ಭಾಳ ತುಂಬ ಕಷ್ಟ ಆಗ್ತದೆ ಆ್ಯಂಡ್ ಅವರಿಗೆ ಹುಟ್ಟಿನಿಂದ ತಿನ್ಲಕ್ಕ ಉಣ್ಲಕ್ಕೂ ಕಷ್ಟ ಆಗಿಬಿಡ್ತದೆ ರೀ ಯಾಕಂದ್ರೆ ಮೇನ್ ಹೋಗದೆ ಊಟ ಬಾಯಿಲಿಂದ ಬಾಯಿ ತುಟಿ ಎರಡೂ ಓಪನ್ ಇದ್ದಾಗ ಉಸಿರಾಡ್ಲಕ್ಕ ತೊಂದರೆ ಇರ್ತದೆ ತಿನ್ಲಕ್ಕ ತೊಂದರೆ ಇರ್ತದೆ ಅದಕ್ಕೆ ವೇಟ್ ಗೇನ್ ಆಗಸ್ತಂದು ಸರ್ಜರಿ ಮಾಡ್ಲಕ್ಕ ಕಷ್ಟ ಇರ್ತದೆ ಅವ್ರದ್ದು ಇರ್ಲಕ್ಕ ತಿನ್ಲಕ್ಕ ಅವರಿಗೆ ಕಷ್ಟ ಇರ್ತದೆ ಅವ್ರ ಮಕ್ಕಳಿಗೆ ನೋಡ್ಲಕ್ಕೂ ಕಷ್ಟ ಆಗ್ತದೆ ಇದಕ್ಕೊಂದು ಟೇಕ್ ಹೋಮ್ ಮೆಸೇಜ್ ನಿಮ್ಮ ಥ್ರೂ ಕೊಡಬೇಕಂದ್ರೆ ಈಗ ಗೊತ್ತಿನಾಳು ANC ಸ್ಕ್ಯಾನ್ಸು ಭಾಳ ಮುಖ್ಯವಾಗಿ ಆಗಿದೆ ಅಂದ್ರೆ ಪ್ರೆಗ್ನೆನ್ಸಿ ಟೈಮ್ನಾಗ ಎರಡನೇ ಟ್ರೈಮೆಸ್ಟರ್ ಬರಂತೇವೆ ಮೂರು ಟ್ರೈಮೆಸ್ಟರ್ ಇರ್ತಾವೆ ರೀ ಫಸ್ಟ್ ಸೆಕೆಂಡ್ ಆ್ಯಂಡ್ ಥರ್ಡ್ ಸೆಕೆಂಡ್ ಟ್ರೈಮೆಸ್ಟರ್ನಾಗ ಸ್ಕ್ರೀನಿಂಗ್ಸ್ ಇರ್ತಾವೆ ರೀ ಇದು ಎಲ್ಲರಿಗೆ ನಮ್ಮದು ಹಳ್ಳಿಯವ್ರ ಮಂದಿಗೆ ಗೊತ್ತಿರಬೇಕು ಕಿ ಈ ಸ್ಕ್ರೀನಿಂಗ್ನಾಗ ಇದು ಕ್ಲೆಫ್ಟ್ ಲಿಫ್ಟ್ ಕ್ಲೆಫ್ಟ್ ಪ್ಯಾಲೆಟ್ ಇತ್ತಂದ್ರೆ ಅವರಿಗೆ ಎರ್ಲಿ ಡಿಟೆಕ್ಷನ್ ಆದರೂ ಅವ್ರು ಅದು ಬೇಕಾ ಬೇಡ ಅಂತ ತಿಳ್ಕೊಂಡು ಅದಕ್ಕೆ ಬ್ಯಾಡ್ ಅಂದ್ರೆ ಆಗಲ್ದಿದ್ದಪ್ಲೆ ಇದ್ದರೂ ತುಂಬ ಚೆನ್ನಾಗೆ ಯಾಕಂದ್ರೆ ಅವ್ರ ಆರ್ಥಿಕ ಪರಿಸ್ಥಿತಿಗೆ ತುಂಬ ತೊಂದರೆ ಕೊಡ್ತದೆ ಇದಕ್ಕೆ ಸೊ ಇದು ಒಂದು ನಮ್ಮ ಪರವಾಗಿ ಅವರಿಗೆ ANC ಸ್ಕ್ರೀನಿಂಗ್ ಮಾಡಿ ಅವರಿಗೆ ಎರ್ಲಿ ಡಿಟೆಕ್ಷನ್ ಮಾಡಿ ಅವ್ರಿಗೆ ಹೆಲ್ಪ್ ಆಗ್ತದೆ ಅಂತ ಇದು ಒಂದು ನಂದು ಈ ಪತ್ರಿಕಾ ಪೂರ್ವದಲ್ಲಿ ನಾ ತಿಳಿಸ್ಕೊ ಹೇಳಬೇಕಂತ ಇದ್ದೀನಿ ಮತ್ತೊಂದು ನಮ್ಮ ವಾಸು ಹಾಸ್ಪಿಟಲು ನಾವು 12 ವರ್ಷದಿಂದ ಮೈಲೂರು ಕ್ರಾಸ್ದಲ್ಲಿ ನಾವು ಸೇವೆ ನೀಡ್ತಾ ಇದ್ದೇವೆ ಇನಿಷಿಯಲಿ ಸಿಂಗಲ್ ಸ್ಪೆಷಾಲಿಟಿಲಿಂದ ಬಂದಿದ್ದೇವೆ ರೀ ನಾವು ದೆನ್ ವಿ ಹ್ಯಾವ್ ಗೋನ್ ವಿತ್ ಮಲ್ಟಿ ಸ್ಪೆಷಾಲಿಟಿ ನಾವು ಸೂಪರ್ ಸ್ಪೆಷಾಲಿಟಿ ಫೆಸಿಲಿಟೀಸ್ ಬಂದಿದ್ದೇವೆ ಈ ಸ್ಪೆಷಾಲಿಟೀಸ್ಗ ನಾವು ಎಲ್ಲರಿಗೆ ಬೀದರ್ಗ ಹೈದರಾಬಾದ್ ರೇಟ್ಗಿಂತ ಭಾಳ ಕಮ್ಮಿ ರೇಟ್ನಾಗ ಕೊಡ್ತಾ ಇದ್ದೇವೆ ಈಗ ಹೈದರಾಬಾದ್ನಾಗ ನೀವು 10 ರೂಪಾಯಿ ಖರ್ಚು ಮಾಡಿರಿ ಇಲ್ಲಿ 200-300 ರೂಪಾಯಿನಾಗ ನೀವು ಅದು ಸುವಿಧೆ ತೊಗೋಬೋದು ಸೊ ಬೀದರ್ ಮಂದಿಗೆ ಅದು ಉಪಯೋಗಿಸ್ರಿ ಅದು ನಾ ಅಂತ ಇಲ್ಲಿ ನಂಗೆ ಇಟ್ ಈಸ್ ಫಾರ್ ದೇರ್ ಬೆನಿಫಿಟ್ ಅಂದ್ರೆ ಅವ್ರ ಮನೆಯಾಗಿದ್ದು ಇದು ಸುವಿಧೆ ಸಿಗ್ತಾ ಇದೆ ಅಂದರೆ ಇದಕ್ಕಿಂತ ಜಾಸ್ತಿ ಏನು ಬೇಕಾಗಿದೆ ರೀ ಎಲ್ಲರಿಗೆ ಮನೆಗೆ ಊಟ ತಿಂಡಿ ಮಾಡಿ ಪೇಷಂಟ್ ಟ್ರೀಟ್ಮೆಂಟ್ ಮಾಡ್ತಾ ಇದ್ರೆ ಅಂದ್ರೆ ಅದಕ್ಕಿಂತ ಅನುಕೂಲ ಏನಿರಂಗಿಲ್ಲ ರೀ ಹೈದರಾಬಾದ್ ಹೋಗಿ ಅವ್ರು ಏನು ಖರ್ಚು ಮಾಡ್ತಾರೆ ಅವ್ರು ಇರ್ಲಕ್ಕ ಸುದ್ದಿಗೆ ಅದರಾಗೆ ಅವ್ರು ಟ್ರೀಟ್ಮೆಂಟೇ ಆಗಿಬಿಡ್ತಾ ಇದ್ದಾರೆ ರೀ ಅಲ್ಲಿ ಹೈದರಾಬಾದ್ ಹೋಗ್ಬೇಕಂದ್ರೆ ಅವ್ರ ಜೊತೆ ಇದ್ದವರಿಗೆ ಒಂದು 10,000-20,000 ಬೇಕು ತಿನ್ಲಕ್ಕ ಉಣ್ಲಕ್ಕ ಅಲ್ಲಿ ಇರ್ಲಕ್ಕ ಸೊ ಅವೆಲ್ಲ ಫೆಸಿಲಿಟೀಸ್ ಅವರಿಗೆ ಸೇವ್ ಆಗ್ತಾವಲ್ಲ ರೀ ಆ್ಯಂಡ್ ಎಲ್ಲ ಡಾಕ್ಟರ್ಗಳು ಹೈದರಾಬಾದ್ಲಿಂದ ಬಂದು ಇಲ್ಲಿ ಫೆಸಿಲಿಟಿ ಕೊಡ್ಲಕ್ಕೆ ರೆಡಿ ಅದಾರೆ ಸೊ ಯೂಸ್ ಮಾಡ್ಕೊಳಕ್ಕ ಬೀದರ್ ಮಂದಿಗೆ ಅದು ಅಂದ್ರೆ ತಿಳಿಸ್ಬೇಕಂತ ನಾನು ಅಂತ ಇದ್ದೀನಿ ಸರ್ ನನ್ನ ಸೈಡ್ಲಿಂದ ಆ್ಯಂಡ್ ಮತ್ತೊಂದು ಇದು ನಾವು ಏನು ಕೋಲ್ಗೇಟ್ ಅಸೋಸಿಯೇಷನು ಆಶೀಶ್ ಬೆನರ್ಜಿಯವರು ಕಪಿಲ್ ಪಾಟೀಲ್ ಮಿಷನ್ ಸ್ಮೈಲ್ ಪ್ರಾಜೆಕ್ಟ್ ಏನು ಕೋಲ್ಗೇಟ್ ಅಸೋಸಿಯೇಷನ್ಲಿಂದ ಬಂದಿದೆ ಕಪಿಲ್ ಪಾಟೀಲ್ ಸರ್ ನಮ್ಮ ಹತ್ರ ಬಂದು ಕೇಳ್ಕೊಂಡಾರಕ್ಕೆ ಇದು ಒಂದು ಪ್ರಾಜೆಕ್ಟ್ ಇದೆ ನಮ್ಗೆ ನಿಮ್ಮ ಹಾಸ್ಪಿಟಲ್ ಲೈಕ್ ಇದೆ ನಾವು ಮಾಡ್ತಾ ಇದೆ ಅಂದ್ರೆ ದಟ್ ಈಸ್ ದ ಬೆಸ್ಟ್ ಬೂನ್ ಟು ಮೈ ಸರ್ವಿಸ್ಗೆ ನಾ ಇದು ಒಂದು ಗುಡ್ ಪ್ರಾಜೆಕ್ಟ್ ಅದ ಇದು ನಂದು ಡೆಡಿಕೇಶನ್ ನಮ್ಮದು ಸ್ವರ್ಗೀಯ ಡಾಕ್ಟರ್ ಸಂಗಯ್ಯ ರೇಜಿಂತಲ್ ಅವ್ರದ್ದು ತರಫ್ಲಿಂತ ನಾವು ಮಾಡಬೇಕಂತ ನನ್ನ ಖುಷಿಲಿಂತ ನಾನು ಇದು ಕಂಪ್ಲೀಟ್ ಡೆಡಿಕೇಶನ್ ಕೊಟ್ಟಿರ್ತಾ ಇದ್ದೀನಿ ನನ್ನ ಹಾಸ್ಪಿಟಲ್ ತರಫ್ಲಿಂತ ಏನೇನು ಸಹಕಾರ ಬೇಕು ಎಲ್ಲ ತೊಗೋರಿ ಅಂತ ಹೇಳಿದ್ದೇವೆ ರೀ ಅದಕ್ಕೆ 3 ದಿವಸ ನಾವು ಏನು ಬೇಕು ಎಲ್ಲ ಸರ್ವಿಸ್ ಕೊಡ್ಲಕ್ಕ ನಿಮ್ಗೆ ಹೆಲ್ಪ್ ಮಾಡ್ಲಕ್ಕೆ ರೆಡಿ ಇದ್ದೇವೆ ಅದ್ರ ಜೊತೆ ನಾವು ಆಶೀಶ್ ಬೆನರ್ಜಿಯವರು ಅವರು ಕೋಲ್ಗೇಟ್ ಇದು ಸ್ಪೆಷಲ್ ಸ್ಮೈಲ್ದು ಏನು ಪ್ರಾಜೆಕ್ಟ್ ಕೋಆರ್ಡಿನೇಟರ್ ಏನದಾರ ಅವ್ರು ತುಂಬ ವರ್ಕ್ ಮಾಡ್ತಾ ಇದ್ದಾರೆ ಪೆರಿಫೆರಿಲಿಂತ ಎಲ್ಲ ಪೇಷಂಟ್ಸ್ ತೊಗೊಂಡು ಬರ್ಲಕ್ಕ ಅವ್ರಿಗೂ ನನ್ನ ಸೈಡ್ಲಿಂದ ನಮ್ಮದು ಬೀದರ್ ತರಫ್ಲಿಂದ ನಮ್ದು ವಾಸು ಹಾಸ್ಪಿಟಲ್ ಪರಿವಾರ ತರಫ್ಲಿಂದ ಥ್ಯಾಂಕ್ ಯು ಅಂತ ಕೇಳ್ತಾ ಇದ್ದೀನಿ ಫೋರ್ ಸರ್ಜನ್ ಆರ್ ಫೋರ್ತ್
ಬರುವ ಲೋಕಸಭೆ ಚುನಾವಣೆಯಲ್ಲಿ ಬೀದರ್ ಕ್ಷೇತ್ರದಿಂದ ಕಾಂಗ್ರೆಸ್ ನಾಯಕ ಆಯಸ್ ಖಾನ್ ಅವರಿಗೆ ಟಿಕೆಟ್ ನೀಡಿದರೆ ಗೆಲ್ಲಿಸಿಕೊಂಡು ಬರುತ್ತೇವೆ ಎಂದು ಬೀದರ್ ಜಿಲ್ಲೆಯ ವಿವಿಧ ಸಂಘಟನೆಗಳ ಮುಖಂಡರು ಬೀದರ್ ನಗರದಲ್ಲಿ ಕರೆದ ಜಂಟಿ ಸುದ್ದಿಗೋಷ್ಠಿಯಲ್ಲಿ ಅಂಬೇಡ್ಕರ್ ಯುವ ಸೇನೆಯ ರಾಜ್ಕುಮಾರ್ ಗುನ್ನಳ್ಳಿ ಅವರು ಮಾತನಾಡುತ್ತಾ ಆಯಸ್ ಖಾನ್ ಅವರಿಗೆ ಕಾಂಗ್ರೆಸ್ ಟಿಕೆಟ್ ನೀಡಬೇಕು ಎಂದು ಹೇಳಿದರು लोकसभे चुनावी बीदर क्षेत्र कांग्रेस टिकेट पक्ष हिरीय मुखंड आयज खा पत्रिकोष्ठी मतना शीघ्रदल कांग्रेस नायकी सोनिया गांधी राहुल गांधी एआईसीसी अध्यक्ष मल्लिकार्जुन खर्गे भेटिया अलसंख्या बीदर क्षेत्र टिकेट को आयस खान कांग्रेस पक्ष हिरीय मुखंड बीदर कलबुर्गी बेंगलूरी शिक्षण संस्थे होंदिदारे बड़ मक्कलिगे उचित शिक्षण को कांग्रेस टिकेट आकांक्षिया टिकेट निश्चित ಸ್ವಾತಂತ್ರ್ಯದ ನಂತರ ಮೊದಲ ಚುನಾವಣೆಯಲ್ಲಿ ಮಾತ್ರ ಬೀದರ್ ಕ್ಷೇತ್ರದ ಕಾಂಗ್ರೆಸ್ ಟಿಕೆಟ್ ಅಲ್ಪಸಂಖ್ಯಾತರಿಗೆ ಕೊಡಲಾಗಿತ್ತು ಆಗ ಉತ್ತರ ಪ್ರದೇಶದ ಶೌಕತ್ ಅಲಿ ಅನ್ಸಾರಿ ಆಯ್ಕೆಯಾಗಿದ್ದರು ನಂತರ ಈವರೆಗೂ ಅಲ್ಪಸಂಖ್ಯಾತರಿಗೆ ಟಿಕೆಟ್ ನೀಡಿಲ್ಲ ಎಂದು ತಿಳಿಸಿದರು ಅಲ್ಪಸಂಖ್ಯಾತರು ನಿರಂತರ ಕಾಂಗ್ರೆಸ್ ಪಕ್ಷವನ್ನ ಬೆಂಬಲಿಸುತ್ತಾ ಬಂದಿದ್ದಾರೆ ಅಂಬೇಡ್ಕರ್ ಯುವ ಸೇನೆಯ ರಾಜ್ಕುಮಾರ್ ಗುನ್ನಳ್ಳಿ ಅವರು ಮಾತನಾಡುತ್ತಾ ಆಯಸ್ ಖಾನರಿಗೆ ಕಾಂಗ್ರೆಸ್ ಟಿಕೆಟ್ ನೀಡಬೇಕು ಎಂದರು ಯೇಸುದಾಸ್ ಅಂದುರೆ ವಹಿದ್ ಲಕ್ಕನ್ ಅವರು ಸೇರಿದಂತೆ ಇತರರು ಇದ್ದರು ಡಾಕ್ಟರ್ ಮಮ್ಮದ್ ಆಯಸ್ ಖಾನ್ ಸಾಹೇಬರ ಒಂದು ಬೀದರ್ ಲೋಕಸಭಾ 2024ನೇ ಲೋಕಸಭಾ ಚುನಾವಣೆಯಲ್ಲಿ ಬೀದರ್ ಜಿಲ್ಲೆಯ ಜನಪ್ರಿಯ ನಾಯಕರಾದ ಡಾಕ್ಟರ್ ಮಮ್ಮದ್ ಆಯಸ್ ಖಾನ್ ಅವರಿಗೆ ಟಿಕೆಟ್ ನೀಡಬೇಕೆಂದು ಮೊದಲು ನಾವು ಮುಖ್ಯಮಂತ್ರಿಗಳಿಗೆ ಹಾಗೂ ಕರ್ನಾಟಕ ರಾಜ್ಯದ ಅಧ್ಯಕ್ಷರಾದ ಡಿ ಕೆ ಶಿವಕುಮಾರ್ ಅವರಿಗೆ ಹಾಗೂ ನಿನ್ನೆ ರಾಷ್ಟ್ರೀಯ ಅಧ್ಯಕ್ಷರಾದ ಎಐಸಿ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರಿಗೆ ಕೂಡ ಟಿಕೆಟ್ ನೀಡಿದ್ದೇವೆ ಹಾಗೂ ನಾವು ಅಂಬೇಡ್ಕರ್ ಯುವ ಸೇನೆ ಜಿಲ್ಲಾ ಸಮಿತಿ ಹಾಗೂ ರಾಜ್ಯ ಸಮಿತಿಯಿಂದ ಇವರಿಗೆ ಟಿಕೆಟ್ ನೀಡಿದ್ರೆ ನಾವು ಇವರು ಪರವಾಗಿ ಏನಾದ ಕೆಲಸ ಮಾಡ್ತೀವಿ ಅಂತ ಹೇಳಿ ಈ ಪತ್ರಿಕಾ ಗೋಷ್ಠಿ ಮುಖಾಂತರ ಹೇಳ್ತೀನಿ ಆಯಸ್ಕಾಂತ್ ಸರ್ ಅವರಿಗೆ ಟಿಕೆಟ್ ಕೊಟ್ಟರೆ ಬಹಳ ವಿನ್ನಿಂಗ್ ಕ್ಯಾಂಡಿಡೇಟ್ ಅವರು ನಮ್ಮ ಬೀದರ್ ಜಿಲ್ಲೆಯಿಂದ ಇಲ್ಲಿವರೆಗೂ ಮೈನಾರಿಟಿ ಟಿಕೆಟ್ ಯಾರು ಕೊಟ್ಟಿಲ್ಲ ಈ ಬೀದರಿಂದ ಮೈನಾರಿಟಿ ಟಿಕೆಟ್ ಕ್ರಿಶ್ಚಿಯನ್ ಮುಸ್ಲಿಂ ಜೈನರು ಬುದ್ಧರು ಇವರೆಲ್ಲ ಅಲ್ಪಸಂಖ್ಯಾತರಾಗಿದ್ದಾರೆ ಅದಕ್ಕೋಸ್ಕರ ನಮ್ಮ ಎಂಡಿ ಆಯಸ್ಕನ್ ಅವರಿಗೆ ಈ ಸಲ ಎಂಪಿ ಟಿಕೆಟ್ ಅವರಿಗೆ ಕೊಡಬೇಕು ಯಾಕಂದ್ರೆ ಇಲ್ಲಿವರೆಗೂ ಹೈದರಾಬಾದ್ ಕರ್ನಾಟಕದಲ್ಲಿ ಅಲ್ಪಸಂಖ್ಯಾತರು ಯಾರು ಕೊಟ್ಟಿಲ್ಲ ಈ ಸಲ ಕೊಡಬೇಕು ಯಾಕಂದ್ರೆ ನಾವು ಕಾಂಗ್ರೆಸ್ ಭದ್ರ ವೋಟರ್ಸ್ ಆಗಿದ್ದೆವು ಮುಸ್ಲಿಂ ಕ್ರಿಶ್ಚಿಯನ್ ಇವರೆಲ್ಲ ಏನೋ ಭದ್ರ ವೋಟರ್ಸ್ ಆಗಿದ್ದೆವು ಒಣ ನಾವು ಓಟ್ ಹಾಕೋತಾನೆ ಬಂದಿದ್ದೆವು ಈ ಸಲ ನಮ್ಮ ಅಲ್ಪಸಂಖ್ಯಾತ ಕ್ರಿಶ್ಚಿಯನ್ದರ ಕೊಡಲ್ಲ ಮುಸ್ಲಿಂದರ ಕೊಡಲೇಬೇಕು ಯಾಕಂದ್ರೆ ಅಲ್ಪಸಂಖ್ಯಾತರಿಗೆ ಭಾಳ ಕಡೆಗಣಿಸ್ಲತ್ತಾರ ಈ ಸಲ ಕೂಡಲೇ ಅವರಿಗೆ ಟಿಕೆಟ್ ಕೊಡಬೇಕು ನಮ್ಮದು ಕ್ರೈಸ್ತ ಮುಖಂಡರಿಗೆ ವಿನಂತಿ ಮಾಡುತ್ತೇವೆ ನಾ ಯಹಾ ಪರ್ ಜೋ ಹೈ ನಾ ಬೀದರ್ ಕೇ ಅಂದರ್ ಮಜಬೂತ್ ಕ್ಯಾಂಡಿಡೇಟ್ ಸಾಬಿತ್ ಹೋನೆ ವಾಲೆ ಮೊಹಮ್ಮದ್ ಅಯಾಸ್ ಖಾನ್ ಸಾಹಬ್ जो सालों से जो है ना 8-10 साल से हमारे आंखों के सामने उन्होंने हर वो आदमी का काम करते हुए कोई जात पात ना देखते हुए भेदभाव ना करते हुए हर कम्युनिटी के आदमी का जो है ना उन्होंने काम कर दिया है ऐसे आदमी को अगर टिकट दिया जाता है तो यकीनन बीदर से बीजेपी का सफाया हो सकता है अगर इनके बजाय देखिए आप लोग भी गौर कीजिए बीदर के अंदर जब जब भी 5-5, 6-6 MLA होते थे तब भी जो है ना बीजेपी का एक MLA जीतता था ये MP जीतता था उसकी वजह क्या थी बोलो तो यहाँ पर कांग्रेस में ही दरारें हैं कांग्रेस पार्टी के लोग ही जो है ना अपने आप की फायदे की सोचते हैं पार्टी के फायदे की नहीं सोचते उन्होंने मैं जीत रहा हूँ बस है पार्लियामेंट का कैंडिडेट कौन क्यों नहीं जीता ये माहौल पहले था इस बार नहीं है इस बार कांग्रेस में नौजवान लीडर जो आ चुका है राहुल गांधी जी जो है ना उन्होंने जो यात्रा करते फिरे हैं जो यात्रा में उन्होंने जो अवेयरनेस लाया है उसके अंदर जो है ना उन लोगों उनको एक अच्छा मौका मिल रहा है ऐसा आदमी प्रधानमंत्री बनना है तो हर वो कम्युनिटी में देखकर जो है ना उनको कैंडिडेट बनाया जाए तो लिहाजा मैं समझता हूँ कांग्रेस इख्तदार पर आ सकती है कांग्रेस इख्तदार पर लाने के लिए मैं तो बिलखसूस कांग्रेस के लीडरों से ये गुजारिश करता हूँ कि वो पूरी पूरी ईमानदारी से अपना परिवार अपना घर अपनी पार्टी समझकर वो लोग काम करना चाहिए अयास खान साहब फिट कैंडिडेट हैं अयास खान साहब को अगर टिकट देते हैं अपुरुष तो हम हर एक से हुए हैं खरगे साहब से हुए डी के शिवकुमार साहब से हुए सिद्धरामैया साहब से हुए जमीर अहमद खान साहब जो माइनॉरिटी लीडर हैं आज जो है ना कर्नाटक में जो है ना माइनॉरिटीज़ के लिए जो सोच रखने वाले अच्छे लीडर जो जमीर अहमद खान साहब हैं
उनके भी जहन में डाले हैं, उनको भी बताए हैं हम लोगों ने कि इस बार बीदर की पार्लियामेंट सीट जो है ना मुसलमान को दी जाती है, मुसलमानों में भी बिलखसूस जो है ना अयाज खान को दी जाती है, तो कामयाबी यकीनी है। मैं इतना कहते हुए सो इवग नम मध्य डॉक्टर अयाज खान उत्तम कैंडिडेट आगे बंदर नम मध्य नावेलू विचार कैंडिडेट ना तरबंत ना बीदर डिस्ट्रिक्ट ना डिसीजन तक सो इंत व्यक्तिया ताव कन्सिडर इवे टिकेट को नम मध्यदली तुला रीत सपोर्टी नम जन अंत कैंडिडेट के आस तरह नान हृत्पूर्वक ना हाईकमांड रिक्वेस्ट बीदर नगर बीदर जिले विविध दलित संघटने मुखंड जंटी पत्रिकागोष्ठी मतनाड़ता राज्य दलित मेले नड़ी हद्नेंटर नगर शहगंज डॉक्टर बी आर अंबेडकर भवन डीसी कचेरी वे राज्य बीदर जिले दलित मेल निरंतर दौर्जन्य खंडी बृहत् प्रतिभटने हमिकोल्लू शोषित रहित रक्षणा संघटने अध्यक्ष विष्णुवर्धन वालदोड्डे ಈ ತಿಂಗಳ 18 ರಂದು ನಗರದ ಶಹಕಂತ್ನಲ್ಲಿರುವ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಭವನದಿಂದ ಡಿಸಿ ಕಚೇರಿವರೆಗೆ ರಾಜ್ಯದಲ್ಲಿ ಹಾಗೂ ಬೀದರ್ ಜಿಲ್ಲೆಯಲ್ಲಿ ದಲಿತರ ಮೇಲಾಗುತ್ತಿರುವ ನಿರಂತರ ದೌರ್ಜನ್ಯ ಖಂಡಿಸಿ ಬೃಹತ್ ಪ್ರತಿಭಟನೆ ಹಮ್ಮಿಕೊಳ್ಳಲಾಗುವುದೆಂದು ಶೋಷಿತರ ಹಿತರಕ್ಷಣಾ ಸಂಘಟನೆಯ ಅಧ್ಯಕ್ಷ ವಿಷ್ಣುವರ್ಧನ್ ವಾಲ್ದೊಡ್ಡೆ ಹೇಳಿದರು ನಗರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಗುರುವಾರ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿರುವ ಅವರು ರಾಜ್ಯದಲ್ಲಿ ಅದರಲ್ಲೂ ಬೀದರ್ ಜಿಲ್ಲೆಯಲ್ಲಿ ಶೋಷಿತರ ಮೇಲೆ ಹಲ್ಲೆ ನಡೆಯುತ್ತಿದ್ದರೂ ಜಿಲ್ಲಾಡಳಿತ ಹಾಗೂ ಪೊಲೀಸ್ ಇಲಾಖೆ ದಿವ್ಯ ಮೌನ ವಹಿಸಿದೆ ಎಂದು ಗಂಭೀರವಾಗಿ ಆರೋಪಿಸಿದ್ದಾರೆ ಅವರ ತಾಲೂಕಿನ ಕೌಟ ಹಾಗೂ ಬಾಲ್ಕಿ ತಾಲೂಕಿನ ಚಳಕಾಪುರ ಗ್ರಾಮದಲ್ಲಿ ಇತ್ತೀಚೆಗೆ ಸಂವಿಧಾನ ಜಾಗೃತಿ ಸಂದರ್ಭದಲ್ಲಿ ಕೆಲವು ಕಿಡಿಕೇಡಿಗಳು ಕಲ್ಲು ತೂರಾಟ ನಡೆಸಿ ಕಾನೂನು ಉಲ್ಲಂಘಿಸಿದ್ದರು ಪೊಲೀಸ್ ಇಲಾಖೆ ಚಕಾರ ಎತ್ತುತ್ತಿಲ್ಲ ಬದಲಿಗೆ ದಲಿತರ ಮೇಲೆ ದೌರ್ಜನ್ಯ ನಡೆದರೂ ಇಲ್ಲಿಯವರೆಗೆ ಯಾರನ್ನೂ ಸಹ ಬಂಧಿಸಲಿಲ್ಲ ಎಂದು ವಾಲ್ದೊಡ್ಡೆ ಆರೋಪಿಸಿದ್ದರು ಈ ಹಿಂದೆ ರಾಜ್ಯದಲ್ಲಿ ಬಿಜೆಪಿ ಸರ್ಕಾರ ಅಧಿಕಾರದಲ್ಲಿದ್ದಾಗ ದಲಿತರ ಮೇಲೆ ನಿರಂತರ ಹಲ್ಲೆಗಳಾಗುತ್ತಿದ್ದವು ಆ ಸರ್ಕಾರವನ್ನು ಧಿಕ್ಕರಿಸಿ ಕಾಂಗ್ರೆಸ್ಗೆ ಹೆಚ್ಚಿನ ಮತ ನೀಡಿ ಗೆಲ್ಲಿಸಿದ್ದರೂ ಸಹ ಈ ಸರ್ಕಾರದಲ್ಲಿ ದಲಿತರ ಮೇಲೆ ಹಲ್ಲೆ ನಿಲ್ಲುತ್ತಿಲ್ಲ ನಮ್ಮ ಜಿಲ್ಲೆಯ ಜನಪ್ರತಿನಿಧಿಗಳು ಬಾಯಿ ಬಿಡುತ್ತಿಲ್ಲ ಅಧಿಕಾರಿಗಳು ಕ್ಯಾರೆ ಅನ್ನುತ್ತಿಲ್ಲ ಇದರಿಂದ ರಾಜ್ಯದಲ್ಲಿರುವ ಕಾಂಗ್ರೆಸ್ ಸರ್ಕಾರ ಹಿಂದಿನ ಬಿಜೆಪಿಯ ಬಿ ಟೀಮ್ ಆಗಿ ಹೊರಹೊಮ್ಮಿದೆ ಎಂದು ಅವರು ಗಂಭೀರವಾಗಿ ಆಪಾದಿಸಿದರು ಈ ದೌರ್ಜನ್ಯ ಖಂಡಿಸಿ ಅಂದು ಬೃಹತ್ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದ್ದು ನಾವು 40 ಜನ ಸೇರಿ ನೂತನವಾಗಿ ಶೋಷಿತರ ಹಿತರಕ್ಷಣೆ ಸಂಘಟನೆ ಹುಟ್ಟು ಹಾಕಿದ್ದೇವೆ ಅಂದಿನ ಹೋರಾಟದಲ್ಲಿ ಸುಮಾರು 3000 ಸಮಾಜ ಬಾಂಧವರು ಸೇರಿ ಪ್ರತಿಭಟನೆ ಮಾಡಿರುತ್ತೇವೆ ಎಂದು ಹೇಳಿದರು ಉತ್ತರ ಕನ್ನಡ ಸಂಸದ ಅನಂತಕುಮಾರ್ ಹೆಗಡೆ ಅವರು ಸಂವಿಧಾನ ಬದಲಾವಣೆ ಮಾಡುವುದಾಗಿ ಹೇಳಿ ಸಂವಿಧಾನಕ್ಕೆ ಹಾಗೂ ಪ್ರಜಾಪ್ರಭುತ್ವಕ್ಕೆ ಅವಮಾನ ಮಾಡಿದ್ದಾರೆ ಇವರನ್ನು ಕೂಡಲೇ ಬಂಧಿಸಿ ಕಠಿಣ ಶಿಕ್ಷೆ ಕೊಡಬೇಕೆಂದು ವಾಲ್ದೊಡ್ಡೆ ಆಗ್ರಹಿಸಿದ್ದರು ಶೋಷಿತರ ಸಂರಕ್ಷಣಾ ಸಮಿತಿ ಉಪಾಧ್ಯಕ್ಷ ರಾಹುಲ್ ಖಂದಾರೆ ರಾಜ್ಕುಮಾರ್ ಶಿಂದೆ ಅಂಬರೀಶ್ ಕುದ್ರೆ ಪ್ರಧಾನ ಕಾರ್ಯದರ್ಶಿ ಸುರೇಶ್ ಜೋಜ್ನಾಲ್ಕರ್ ಶರಣಪ್ಪ ರಾಜ್ಪುರೆ ಮಹೇಶ್ ಕೋರ್ನಾಳ್ಕರ್ ಸಂಘಟನಾ ಕಾರ್ಯದರ್ಶಿ ರಾಹುಲ್ ಡಾಂಗೆ ಅಂಬದಾಸ್ ಚಕ್ರವರ್ತಿ ಸಂಘಟನಾ ಉಸ್ತುವಾರಿ ರವಿ ಭೂಸುಂಡೆ ಚಿದ್ರಿ ಸದಸ್ಯರಾದ ಲಕ್ಷ್ಮಣ್ ಕಾಂಬ್ಳೆ ಶಿವಕುಮಾರ್ ಜೀರ್ಗೆ ನರಸಿಂಗ್ ದೊಡ್ಡಿ ಸಚಿನ್ ಚಾಂಬೋಳ್ ಅಖಿಲೇಶ್ ಸಾಗರ್ ಅಮೃತ್ ಮುತ್ತಂಗಿಕರ್ ರಾಜ್ಕುಮಾರ್ ಡೊಂಗೆ ಕಿರಣ್ ದಂಡೆ ಬಸವರಾಜ್ ಮಿಠಾರೆ ದಯಾನಂದ್ ಸಾತಿ ಸೇರಿದಂತೆ ಅನೇಕರು ಪತ್ರಿಕಾಗೋಷ್ಠಿಯಲ್ಲಿದ್ದರು ರಾಜ್ಯದಲ್ಲಿ ಆಗ್ತಾ ಇರತಕ್ಕಂಥ ದಲಿತರ ಮೇಲೆ ದೌರ್ಜನ್ಯ ಸಂವಿಧಾನ ವಿರೋಧಿ ಚಟುವಟಿಕೆಗಳು ಇದೆಲ್ಲ ತುಂಬಾ ಬೆಳಕಿಗೆ ಬರ್ತಾ ಇದೆ ನಾವು ಕಳೆದ ಚುನಾವಣೆಯಲ್ಲಿ ನಮ್ಮ ಪರವಾಗಿ ಕಾಂಗ್ರೆಸ್ ಸರ್ಕಾರ ಏನಾದರೂ ದಲಿತರ ಪರವಾಗಿ ಇದೆ ಅಂತ ಹೇಳಿಬಿಟ್ಟು ಎಲ್ಲ ಸಮುದಾಯ ಒಂದು ಕಡೆ ಸೇರ್ಕೊಂಡು ಇವತ್ತು ಅಧಿಕಾರಕ್ಕೆ ತಂದ ಮೇಲೆ ಮತ್ತೆ ತಿರ್ಗಾ ಒಂದೇ ನಾಣ್ಯದ ಎರಡು ಮುಖಗಳ ಥರ ಬಿಜೆಪಿ ಸರ್ಕಾರ ಮತ್ತು ಕಾಂಗ್ರೆಸ್ ಸರ್ಕಾರ ಎರಡೂ ಕೂಡ ದಲಿತರನ್ನ ವೋಟ್ ಬ್ಯಾಂಕಾಗಿ ಯೂಸ್ ಮಾಡ್ತಾ ಇದ್ದಾರೆ ಬಟ್ ನಮ್ಮ ಮೇಲೆ ಯಾಕಿರ್ತಕ್ಕಂಥ ದೌರ್ಜನ್ಯಗಳನ್ನು ಯಾರು ತಡೀತಾ ಇಲ್ಲ ಅಂತ ಹೇಳಿಬಿಟ್ಟು ನಾವು ಈ ಒಂದು ಸಮಿತಿ ರಚನೆ ಮಾಡಿ ಪ್ರತಿ ಮನೆ ಮನೆಗೆ ಸಂವಿಧಾನದ ಅರಿವು ಮೂಡಿಸ್ಬೇಕಂಥೇಳಿ ಒಂದು ತೀರ್ಮಾನ ಕೈಗೊಂಡಿದ್ದೀವಿ ಮತ್ತು ನಿನ್ನೆ ನಡೆದ ಒಂದು ಸಭೆಯಲ್ಲಿ ನಾವು ಏನು ತೀರ್ಮಾನ ತಗೊಂಡಿದ್ದೀವಿ ಅಂದರೆ ಕರ್ನಾಟಕದಾದ್ಯಂತ ಏನು ಸಂವಿಧಾನ ಜಾಥಾ ಸಮೇತ ಕಾರ್ಯಕ್ರಮ ನಡ್ಕೋತಾ ಇದೆ ಸರ್ಕಾರದ ವತಿಯಿಂದ ಆ ಜಾಥಾ ವೇಳೆಯಲ್ಲಿ ಕೆಲವು ಕಿಡಿಗೇಡಿಗಳು ಸಂವಿಧಾನ ದ್ರೋಹಿಗಳು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ದ್ರೋಹಿಗಳು
ಪ್ರತಿಯೊಂದು ಕಾರ್ಯಕ್ರಮದಲ್ಲಿ ವಿರೋಧ ಮಾಡಿದಂಗೆ ಈ ಸಂವಿಧಾನ ಜಾಥಾ ಕಾರ್ಯಕ್ರಮದಲ್ಲೂ ಕೂಡ ಬಂದು ಗಲಾಟೆ ಮಾಡಿರ್ತಕ್ಕಂಥ ನಮ್ಮ ಕಣ್ಣಿಗೆಲ್ಲ ಬಿದ್ದಿದೆ. ನಮ್ಮದೇ ಜಿಲ್ಲೆಯಲ್ಲಾಗಿರ್ತಕ್ಕಂಥ ಘಟನೆ ಕೂಡ ನಡೀತಾ ಇದೆ. ಅದೇ ರೀತಿ ನಮ್ಮ ಕೌಡಗಾಂವ್ನಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಪುತ್ಥಳಿಯನ್ನು ತೆಗೆದಾಕೋದಾಗಲಿ, ಚಳಕಾಪುರದಲ್ಲಿ ಸಂವಿಧಾನ ಜಾಥಾದಲ್ಲಿ ಗಲಾಟೆ ಮಾಡೋದಾಗಲಿ, ಇದೆಲ್ಲ ಜಿಲ್ಲಾಡಳಿತ ಗಮನಕ್ಕೆ ಬಂದರೂ ಕೂಡ ಯಾವುದೇ ಥರದ ಕ್ರಮ ಕೈಗೊಂಡಿಲ್ಲ. ನಾವು ಸುಮಾರು ಒಂದು 4-5 ಸಾರಿ ಎಲ್ಲ ನಮ್ಮ ಸಂರಕ್ಷಣಾ ಸಮಿತಿಯವರು ಸೇರಿಕೊಂಡು ಹೋಗಿ ಜಿಲ್ಲಾಧಿಕಾರಿಯವರಿಗೂ ವರಿಷ್ಠಾಧಿಕಾರಿಗಳು ಗಮನ ತಂದ್ರೂ ಯಾರಿಗೂ ಕೂಡ ಅರೆಸ್ಟ್ ಮಾಡಿಲ್ಲ, ಯಾವುದೇ ಥರ ಸೂಕ್ತ ಕ್ರಮ ಕೈಗೊಂಡಿಲ್ಲ ಅಂತ ಹೇಳಿಬಿಟ್ಟು ನಾವೆಲ್ಲರೂ ಸೇರಿಕೊಂಡು ಒಂದು ತೀರ್ಮಾನ ಮಾಡಿದ್ದೀವಿ. ಇದೇ ಸೋಮವಾರ 18 ತಾರೀಕು ಇಡೀ ಬೀದರ್ ಜಿಲ್ಲೆಯಲ್ಲಿ ಅತ್ಯಂತವಾದ ಬೃಹತ್ ಪ್ರತಿಭಟನೆ ಮಾಡಬೇಕಂತೇಳಿ ನಾವು ತೀರ್ಮಾನ ಮಾಡಿದ್ದೀವಿ. ಈ ತೀರ್ಮಾನ ತಗೊಳ್ಳೋಂಥ ಒಂದು ಉದ್ದೇಶ ಏನಪ್ಪ ಅಂದರೆ, ನಾವು ಯಾವೊಬ್ಬ ರಾಜಕಾರಣಿಗೆ ವ್ಯಕ್ತಿಗತವಾಗಿ ಟೀಕೆ ಟಿಪ್ಪಣಿ ಮಾಡ್ತಾ ಇಲ್ಲ. ಸಂವಿಧಾನ ಉಳಿವಿಗಾಗಿ ಇವತ್ತೇನು ಪ್ರತಿಯೊಬ್ಬರು ಶ್ರಮ ಪಡೋಂಥ ಕೆಲಸ ಮಾಡಬೇಕಾಗಿದೆ. ಮೊನ್ನೆನು ನೋಡಿದ್ದೀವಿ, ಮಾಜಿ ಸಂಸದ ಆಗಿರ್ತಕ್ಕಂಥ ಅನಂತಕುಮಾರ್ ಹೆಗಡೆ ಮತ್ತೆ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ, ನಮಗೆ 4 ಸೀಟ್ ಬಂದರೆ ನಾವು ಸಂವಿಧಾನ ಬದಲಾವಣೆ ಮಾಡೋದ್ರಲ್ಲಿ ಸಫಲರಾಗ್ತೀವಿ, 2/3 ಮೆಜಾರಿಟಿ ನಮಗೆ ಬೇಕು ಅಂತೇಳಿ, 4-3 ಬೇಕೇ ಬೇಕು, ನಾವು ಗೆಲ್ಲಲೇಬೇಕು ಅಂಥೇಳಿ ಈ ಥರ ಒಂದು ಅವಹೇಳನಕಾರಿ ಒಂದು ಹೇಳಿಕೆ ನೀಡ್ತಾರೆ. ಆದರೂ ಕೂಡ ಸರ್ಕಾರ ಯಾವುದೇ ಥರ ಪ್ರತಿಕ್ರಿಯೆ ನೀಡ್ತಾ ಇಲ್ಲ. ಅದನ್ನು ವಿರೋಧಿಸಿ ಮತ್ತು ನಮ್ಮ ಬೀದರ್ ಜಿಲ್ಲೆಯಲ್ಲಿ ಆಗಿರ್ತಕ್ಕಂಥ ಘಟನೆಗಳನ್ನೆಲ್ಲ ಮುಂದಿಟ್ಟುಕೊಂಡು ಜಿಲ್ಲಾಡಳಿತದ ಒಂದು ವಿರುದ್ಧ ಸರ್ಕಾರಕ್ಕೆ ಬಿಸಿ ಮುಟ್ಟಿಸುವಂಥ ನಿಟ್ಟಿನಲ್ಲಿ 18 ತಾರೀಕಿಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅನುಯಾಯಿಗಳು, ಚಿಂತಕರು, ಹಿತೈಷಿಗಳು ಆದಷ್ಟು ಸಂಖ್ಯೆಯಲ್ಲಿ ಭಾಗವಹಿಸಿ ನಮ್ಮ ಒಂದು ಈ ಪ್ರತಿಭಟನೆಯನ್ನು ಯಶಸ್ವಿ ಮಾಡಬೇಕಂಥೇಳಿ ಎಲ್ಲ ಮಾಧ್ಯಮ ಮಿತ್ರರ ಸಮ್ಮುಖದಲ್ಲಿ ಅವರಿಗೆ ಮನವಿ ಮಾಡ್ತಾ ಇದ್ದೀನಿ. ಜಿಲ್ಲಾ ಆಡಳಿತ ಮತ್ತು ಇಲ್ಲಿದ್ದಂಥ ಸರ್ಕಾರದ ವಿರುದ್ಧ ನಾವೊಂದು ಶೋಷಿತರ ಸಂರಕ್ಷಣೆ ಸಮಿತಿ ಅಂತೇಳಿ ಒಂದು 40 ಜಿಲ್ಲಾಧ್ಯಕ್ಷರುಗಳು ಸೇರಿ ಒಂದು ಸಮಿತಿಯನ್ನು ಮಾಡಿಕೊಂಡು ಈ ಸರ್ಕಾರದ ವಿರುದ್ಧ, ಜಿಲ್ಲಾಡಳಿತದ ವಿರುದ್ಧ ನಾವು ಹೋರಾಟ ಮಾಡ್ತೀವಿ. ನಮಗೆ ಎಲ್ಲಿ ದಲಿತರ ಮೇಲೆ ಅನ್ಯಾಯ ಆಗ್ತದ ಅಲ್ಲಿ ಹೋಗಿ ನಾವು ಸ್ವಂತ ಹೋಗಿ ನಾವು ದಲಿತರು ಯಾವ ಹಂತಕ್ಕೆ ಇಳಿತೀವೋ, ಯಾವ ಮಟ್ಟಕ್ಕೆ ಬರ್ತೀವಿ ಅಂಬೋದು ಈ ನಾವು ಟೀಮ್ ಕಟ್ಕೊಂಡು ನಮ್ಮ ಮುಂದೆ ಬರುವ ಚುನಾವಣೆಯಲ್ಲಿ ನಮ್ಮ ಶಕ್ತಿಯನ್ನು ನಾವು ಪ್ರದರ್ಶನ ಮಾಡ್ತೀವಿ. ಮತ್ತು ಯಾವುದೇ ರೀತಿಯ ದಲಿತರ ಮೇಲೆ ಅನ್ಯಾಯ ಎಲ್ಲಾಗುತ್ತೋ ಅಲ್ಲಿ ಶೋಷಿತರ ಸಂರಕ್ಷಣೆ ಸಮಿತಿಯು ಅಲ್ಲಿ ಉಪಸ್ಥಿತಿರುತ್ತೆ. ತೋಟಗಾರಿಕೆ ವಿಜ್ಞಾನಿಗಳ ವಿಶ್ವವಿದ್ಯಾಲಯ ಬಾಗಲಕೋಟೆ ತೋಟಗಾರಿಕೆ ಮಹಾವಿದ್ಯಾಲಯ ಬೀದರ್ ಹಾಗೂ ಅಡಿಕೆ ಮತ್ತು ಮಸಾಲೆ ಅಭಿವೃದ್ಧಿ ನಿರ್ದೇಶನಾಲಯ ಕ್ಯಾಲಿಕಟ್ ಇವರುಗಳು ಸಂಯುಕ್ತಾಶ್ರಯದಲ್ಲಿ ಬೀದರ್ ತೋಟಗಾರಿಕೆ ಮಹಾವಿದ್ಯಾಲಯ ಬೀದರ್ ಆವರಣದಲ್ಲಿ ನಡೆದ ಅಡಿಕೆ ಮತ್ತು ಮಸಾಲೆ ಅಭಿವೃದ್ಧಿ ನಿರ್ದೇಶನಾಲಯ ಕ್ಯಾಲಿಕಟ್ ಪ್ರಾಯೋಜಿತ ಮಸಾಲೆ ಮತ್ತು ಸುಗಂಧ ದ್ರವ್ಯ ಬೆಳೆಗಳ ಆಧುನಿಕ ಬೇಸಾಯ ತಾಂತ್ರಿಕತೆಗಳು ಕುರಿತು ತರಬೇತಿ ಕಾರ್ಯಕ್ರಮಕ್ಕೆ ಬೀದರ್ ತೋಟಗಾರಿಕೆ ಮಹಾವಿದ್ಯಾಲಯದ ಡೀನ್ ಡಾಕ್ಟರ್ ಎಸ್ ವಿ ಪಾಟೀಲ್ ಉದ್ಘಾಟಿಸಿದರು. ಇಲ್ಲಿಯವರೆಗೂ ಸುದ್ದಿ ಕೊಟ್ಟಿದ್ದು ನಾನು ಪ್ರಭಾವತಿ. ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.